Thank you.
ಎಷ್ಟೇ ಹೇಳ್ಬೇಕೆ ನಿನ್ಗೆ? ಒಳಗ್ ಬರಕ್ ಮುಂಚೆ ಡೋರ್ ನಾಕ್ ಮಾಡು ಅಂತ. ಅಕ್ಕ, ನಾನ್ ನಿನ್ಗೆ ಹೆಚ್ಚಿನಿಂದ ಹೇಳ್ತಾ ಇದ್ದೀನಿ, ಈ ಸಿಂಗಲ್ ಫೋಟೋನ ಗ್ರೂಪ್ ಫೋಟೋ ಮಾಡು ಅಂತ. ನನ್ ಫೋಟೋ ನನ್ ರೂಮ್ ನನ್ ಇಷ್ಟ, ನಿನ್ಗೆ ಯಾಕೆ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಅವ್ರನ್ನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬರ್ತೀನಿ. ಮೊದ್ಲು ಹಾಯ್ ದಾಟಿ ಅವ್ವರ್ ಇವ್ರಿಗೂ ಹೋಗು, ಆಮೇಲೆ ನೋಡೋಣ. ಅಂದ್ರೆ ಏನೇ ನಿನ್ ಡೌಟು? ನಾನು ಅವ್ರನ್ನ ಮಾತಾಡ್ಸಕ್ ಆಗಲ್ಲ ಅಂತನಾ? ಎಸ್. ನೋಡ್ತಾ ಇರು, ಇವತ್ತೇ ಪ್ರಿಯ ರಂಜಿತ್ ಹತ್ರ ಮಾತಾಡ್ತಾಳೆ, ಅವ್ರ ಹತ್ರ ಪರಿಚಯನು ಬೆಳೆಸ್ಕೊಂತಾಳೆ. ಅಕ್ಕ, ಇವತ್ತಿನವರೆಗೂ ಈ ಮಾತನ್ನ ನೀನು ಎಸ್ ಅಲ್ಲಿ ಹೇಳಿದ್ಯಾ ಗೊತ್ತಾ? ಓಕೆ, ಲೆಟ್ ಸಿ. ಯಾ ಬೇಬಿ, ಯು ವಿಲ್ ಸಿ. ಮಗ, ಯಾವ್ದು ಫಿಗರು? ಹಿಂದೆ ಬರೋ, ಬಾ ಬಾ ಬಾ. ಹಲೋ ಮೇಡಮ್, ಕಾರು ಖಾಲಿ ಆಗಿದೆ, ನಾವು ಖಾಲಿ ಆಗಿದ್ದೀವಿ, ಬರ್ತೀರಾ? ಬರ್ತೀನಿ, ಮೀಟರ್ ಹಾಕ್ತೀಯಾ? ಅದೇನು ಬರ್ತೀಯಾ ಅಂದ್ರೆ ಮೀಟರ್ ಹಾಕ್ತೀಯಾ ಅಂತ ಅವಳಲ್ಲು. ಅದಕ್ಕೆ ಅಣ್ಣ, ನಾನು ಹಿಂಗೆ ರೂಮ್ ಹತ್ರ ಒಂದ್ ಸೆಟ್ ಹಾಕೋಮ ಅಂತ ಹೇಳಿದ್ದು, ನನ್ನ ಮಾತು ಕೇಳಿದ್ರಲ್ವಾ ನೀನು? ಹಲೋ ಮೇಡಮ್, ನಾನು ಟ್ಯಾಕ್ಸಿ ಡ್ರೈವರ್ ಅಲ್ಲ, ಸ್ವಲ್ಪ ಕರೆಕ್ಟಾಗಿ ನೋಡಿ, ಪ್ಲೇ ಬಾಯ್ ಬ್ಯಾಡ್ ಬಾಯ್ ಇವನು. ಹಾಯ್, ಸಾರಿ ಸಾರಿ, ಸ್ವಲ್ಪ ಲೇಟ್ ಮಾಡಿದೆ. ನೀನು ಯಾವತ್ತು ಬೇಗ ಬಂದಿದ್ಯಾ ಇವತ್ ಲೇಟ್ ಅನ್ನೋದಕ್ಕೆ? ಟಾಪ್ ತುಂಬಾ ಚೆನ್ನಾಗಿದೆ, ಎಲ್ಲೇ ತಗೊಂಡೆ? ಕಳಾ ಮಂದಿರಲ್ಲಿ ಕಣೆ. ಹೇ, ಹೊಸ ಇಯರಿಂಗ್ಸಾ? ಹೂಸ್ ದಿಸ್? ಅಯ್ಯೋ ಮರ್ತೋದೆ, ಈಸ್ ಮಿಸ್ಟರ್ ಪ್ಲೇ ಬಾಯ್, ಬ್ಯಾಡ್ ಬಾಯ್. ಓ ಹಾಯ್. ನಾನ್ ಪೊರ್ಕಿಗಳನ್ನ, ಕಂತ್ರಿಗಳನ್ನ, ಪರ್ದೇಸಿಗಳನ್ನ ನೋಡಿದೀನಿ, ಆದ್ರೆ ಫಸ್ಟ್ ಟೈಮ್ ಪ್ಲೇ ಬಾಯ್ನ ನೋಡ್ತಿರೋದು. ನಿಮ್ಮನ್ನ ನೋಡಿದ್ರೆ ನಮ್ ಚಿಕ್ಕಪ್ಪನ ತುಂಬಾ ಥ್ರಿಲ್ ಆಗ್ತಾರೆ. ಭಯ ಪಡಿಸ್ತಿದ್ದಾರೆ ಮೇಡಮ್, ಬರೋ ಕೇಳು. ನಮ್ಮ ಮಾವಂದ್ರನ್ನ ಈಗ್ಲೇ ಬರೋ ಕೇಳು. ಒಂದ್ ನಿಮಿಷ. ಹಲೋ, ಹೇಳಮ್ಮ. ಪ್ರಿಯ, ಚಿಕ್ಕಪ್ಪ ಸ್ಟೇಷನ್ ಅಲ್ಲಿ ಇದ್ದೀರಾ? ಬ್ಯುಸಿ ಆಗಿದ್ರೆ ಹೇಳಿ, ಆಮೇಲೆ ಮಾಡ್ತೀನಿ. ಏನಿಲ್ಲ ಹೇಳು. ಏನೂ ಇಲ್ಲ, ಒಬ್ಬ ಪ್ಲೇ ಬಾಯ್ ನ ಪರಿಚಯ ಮಾಡಿಸ್ಬೇಕಾಗಿತ್ತು. ಮೇಡಮ್, ಒಂದ್ಸರಿ ಮಾತಾಡ್ಬೋದಾ ನಮ್ಮ ಮಾವನ ಹತ್ರ? ಒಂದ್ಸರಿ, ಒಂದೇ ಒಂದ್ಸರಿ. ಸರಿ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ಯಾ, ತಗೋ. ಹಲೋ ಮಾಮ. ಒಂದ್ ನಿಮಿಷ ಅಲ್ಲಿದ್ರೆ ನಮ್ಮವ್ರು ಬಂದು ನಿನ್ನ ವಿಚಾರಿಸ್ಕೋತಾರೆ. ಅಬ್ಬಾ, ನಮ್ಮ ಮಾಮನ್ ವಯಸ್ಸು ರಫ್ ಆಗಿದೆ. ಅದ್ ಸರಿ, ಯಾರಮ್ಮ ನೀನು? ನೀನು ಫೋನ್ ಇಡೋಷ್ಟ್ರಲ್ಲಿ ನಿನಗೆ ಗೊತ್ತಾಗತ್ತೆ. ಅಬ್ಬಾ, ನಂಗೆ ಭಯ ಆಗ್ತಿದೆ. ಸರಿ, ಫೋನ್ ಕಟ್ ಮಾಡಿದೆ. ಏನಿವಾಗ? ಏನದು ಈ ಸರಿ ಎ ಸಿ ಪಿ ಮಗಳನ್ನೇ ಅತ್ತ ಗಾಡಿ? ಹಲೋ ಪ್ಲೇ ಬಾಯ್, ಫೋನ್ ಕೊಟ್ಟು ಹೋಗು. ಕೊಡಪ್ಪ ಪ್ಲೇ ಬಾಯ್. ಹೇ ಸರ್, ಕೊಟ್ಬಿಡ್ತೀನಿ ಸರ್, ನಮ್ ಚಿಕ್ಕಪ್ಪ ಎ ಸಿ ಪಿ ಅಂತ ಹೇಳ್ಬಾರ್ದಕ್ಕ. ಹ್ಯಾಪಿ ಜರ್ನಿ ಪ್ಲೇ ಬಾಯ್. ಅದ್ ಸರಿ, ನೀನೆಲ್ಗೆ? ನಾವಿಬ್ರು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ಲಿಲ್ವಾ? ಸಾರಿ ಕಣೆ, ನಂಗೆ ಬರಕ್ಕಾಗಲ್ಲ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಓ, ಇಂಪಾರ್ಟೆಂಟ್ ಮೀಟಿಂಗಾ? ನನಗೆ ಅರ್ಥ ಆಯ್ತು, ನಿನ್ ಬಾಯ್ ಫ್ರೆಂಡ್ನ ಮೀಟ್ ಮಾಡೋ ಪ್ರೋಗ್ರಾಮ್ ಹಾಕೊಂಡಿದ್ಯಾ, ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಸುಳ್ಳು ಹೇಳ್ತಿದ್ಯಾ, ಅಷ್ಟೇ ತಾನೆ? ಹೇಳೆ, ಇದೇ ತಾನೆ ನಿನ್ ಪ್ರೋಗ್ರಾಮ್? ಹೌದೆ, ಏನೀಗ? ಏನು ಇಲ್ಲ, ನಾನು ಬರ್ತೀನಿ. ನೋ ಪ್ಲೀಸ್, ನೋ ಪ್ಲೀಸ್. ಇಲ್ಲಿ ಸಾಯಿಸ್ಬಿಡ್ವೆ, ಬಾಯ್ ಫ್ರೆಂಡ್ ನೋಡ್ಬೇಕು ಅಂದಿಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಅವರು ಇಲ್ಲಿ ಮ್ಯಾನೇಜರಾ? ಅಂದ್ರೆ ನಮ್ಗೆ ಇಲ್ಲೆಲ್ಲ ಫ್ರೀ 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 ಅಲ್ವಾ? ಇಳಿ. ಅದಕ್ಕೆ ಕಣೆ, ನಾನು ಇನ್ನಲ್ಲಿ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ದು. ಟಾರ್ಚ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಡ್ ಮಾಡಿ ಸಾಯಿಸ್ಬಿಡ್ತೀಯ. ಸಾರಿ, ಹೀ ಇಸ್ ಅ ಪೇಂಟರ್. ಹಾ, ನೌ ಐ ಅಂಡರ್ಸ್ಟ್ಯಾಂಡ್. ನಿನ್ ಬಾಯ್ ಫ್ರೆಂಡ್ಗೆ ಒಳ್ಳೆ ಟೇಸ್ಟ್ ಇದೆ ಕಣೆ, ನಿನ್ನೆ ಸೆಲೆಕ್ಟ್ ಮಾಡ್ಕೊಂಡ ಹಾಗೆ ಈ ವಾಲ್ ಕಲರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆರ್ಟಿಸ್ಟೇ, ಪೇಂಟರ್ ಅಂದ್ರೆ ಆರ್ಟಿಸ್ಟ್, ಅರ್ಥ ಆಯ್ತಾ? ನಾನು ಅದನ್ನೇ ತಾನೇ ಹೇಳಿದ್ದು. ಫಸ್ಟ್ ನೀನು ಒಳಗಡೆ ನಡಿ, ಆಮೇಲೆ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಬಾ. ಯೇಯ್. ಬಂದ್ರೆಲ್ಲ ಅರ್ಥ ಆಗುತ್ತೆ ಅಂದಲ್ಲೇ, ಏನೇ ಅರ್ಥ ಆಗ್ತಿದೆ ನಿನ್ಗಿದ್ರಲ್ಲಿ? ಹಂಗ್ ನೋಡ್ತಾ ನಿಂತಿದ್ಯಾ ಇಷ್ಟೊತ್ತು? ನಿನ್ನ ನೀನು ಕನ್ನಡಿಲೇ ನೋಡ್ಕೊಂಡಿರಲ್ಲ. ಅದು ನೋಡೋರ್ ಕಣ್ಣಲ್ಲಿರುತ್ತೆ,
ನಿಂಗದೆಲ್ಲ ಅರ್ಥ ಆಗಲ್ಲ ಬಿಡೆ. ಹೌದಾ, ನೋಡೋ ಕಣ್ಣಲ್ಲಿರುತ್ತಾ? ಹಾಗಾದ್ರೆ ಈ ಕಣ್ಣಿಗೆ ಏನ್ ಕಾಣುತ್ತೆ ಅಂತ ಕೇಳೋಣ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಈ ಪೇಂಟಿಂಗ್ ಅಲ್ಲಿ ಏನ್ ಕಾಣಿಸ್ತಿದೆ? ನನಗೆ 2 ಲಕ್ಷ ಕಾಣಿಸ್ತಾ ಇದೆ. ಹಾಯ್ ಪ್ರಿಯಾ, ಹೌ ಆರ್ ಯು? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಗುಡ್. ಬರ್ಲಾ? ಯಾ, ಟೆಲ್ ಮೀ. ಹೇ ಕಾರ್ತಿಕ್, ರಂಜಿತ್ ಮ್ಯಾನೇಜರ್, ಅವರು ಬಸ್ವಾ, ರಂಜಿತ್ ಡ್ರೈವರ್, ಅಂಡ್ ದಟ್ಸ್ ವಾಮ್ಶಿ, ಈ ಹೋಟೆಲ್ ಮ್ಯಾನೇಜರ್. ವೇಟರ್ನ, ವಾಚ್ಮ್ಯಾನ್ನ, ಕ್ಲೀನರ್ನ ಎಲ್ಲಾರನು ಬೇಗ ಪರಿಚಯ ಮಾಡಿಸ್ಬಿಡು. ಏನಂದ್ರೆ? ಮತ್ ಇನ್ನೇನೆ, ನಿನ್ನ ಬಾಯ್ಫ್ರೆಂಡ್ನ ಮೀಟ್ ಮಾಡಿಸು ಅಂತ ಕರ್ಕೊಂಬಂದ್ರೆ ಬೇರೆ ಎಲ್ಲಾರನು ಪರಿಚಯ ಮಾಡಿಸಿದ್ಯಾ? ಬಾಯ್ಫ್ರೆಂಡ್ನ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಆದ್ರೂ ಬಿಲ್ಡಪ್ ಇರ್ಬೇಕಲ್ವಾ? ಈಗ ತೋರಿಸ್ತೀಯೋ ಇಲ್ವೋ? ದೇರ್ ಹೀಸ್. ಹೊರಾಗಿದ್ದಾನೆ. ಬಟ್ ಇಸ್ ಇಟ್ ಟ್ರೂ? ಏನೇ, ಇದು ನಿಜಾನೇನಾ? ನನ್ಗೆ ಇಂಗ್ಲೀಷ್, ಕನ್ನಡ ಎರಡೂ ಬರುತ್ತೆ. ಫಸ್ಟ್ ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೋ ಅದನ್ನ ಹೇಳು. ಈ ಪೇಂಟಿಂಗ್ ಬಗ್ಗೆ ಕಣೆ, ನಿಜವಾಗ್ಲೂ 2 ಲಕ್ಷನಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ವಿ ಫೀಲ್ ವೆರಿ ಪ್ರೌಡ್ ಅಂಡ್ ಇನ್ ಫ್ಯಾಕ್ಟ್ ಲಕ್ಕಿ ಟು ಬಿ ಕಂಡಕ್ಟಿಂಗ್ ದಿಸ್ ಆರ್ಟ್ ಎಕ್ಸಿಬಿಷನ್. ಪ್ಲೀಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಅವರ್ ಮಾಡರ್ನ್ ರವಿ ವರ್ಮಾ, ಮಿಸ್ಟರ್ ರಂಜಿತ್. ಮಿಸ್ಟರ್ ರಂಜಿತ್, ಕಮ್ ಹಿಯರ್ ಅಂಡ್ ಜಾಯಿನ್ ಅಸ್. ಇತಿಹಾಸದಲ್ಲಿ ಬೆತವನನ್ನ ಒಬ್ಬ ಕಿವುಡ ಪ್ರಪಂಚಕ್ಕೆ ತನ್ನ ಅದ್ಭುತವಾದ ಸಂಗೀತವನ್ನು ಕೊಟ್ಟಿರೋ ವಿಷಯ ನಮಗೆಲ್ಲ ಗೊತ್ತು. ಅದೇ ತರ ಕಣ್ ಕಾಣಿಸದೇ ಇದ್ರು ತನ್ನ ಪೇಂಟಿಂಗ್ಸ್ ಮುಖಾಂತರ ಅವ್ರದೇ ಆದ ಪ್ರಪಂಚನ ನಮ್ಗೆಲ್ಲ ಪರಿಚಯ ಮಾಡಿಸ್ತಿದ್ದಾರೆ ಮಿಸ್ಟರ್ ರಂಜಿತ್. ಅಂಡ್ ಮೋರ್ ದೆನ್ ಅನ್ ಆರ್ಟಿಸ್ಟ್, ಹೀ ಇಸ್ ಎ ವೆರಿ ಕೈಂಡ್ ಮ್ಯಾನ್. ಆದ ಕಾರಣವಾಗಿ ರಂಜಿತ್ ಅವರಿಗೆ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋದಕ್ಕೆ ನಮ್ಮ ಹೋಟೆಲ್ ಪರವಾಗಿ ಸದಾ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಪಾಸಿಬಲ್. ಏನೇ ಇದು? ಏನೇ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಏನಾಯ್ತೆ? ಏನಾಯ್ತು ಅಂತ ಕೇಳ್ತೀಯ? ಅವನ ಕಣ್ಣು. ಹೌದು, ಹೀ ಇಸ್ ಬ್ಲೈಂಡ್. ಅದು ಗೊತ್ತಿದ್ದು ನೀನು ಅವನ್ನ ಲವ್ ಮಾಡ್ತಿದ್ಯಾ? ಕಣ್ಣು ಕಾಣಿಸೋ ಹುಡುಗಿರ್ನ ಕಾಮಕರ ಥರ ನೋಡೋ ಎಲ್ಲ ಗಂಡಸರಿಗಿಂತ ಎದುರಾಗೋ ಪ್ರತಿಯೊಬ್ಬರನ್ನೂ ಮನಸ್ಸಿನಿಂದ ನೋಡಿ ಅವ್ರ ಕೈಲಾಗೋಷ್ಟು ಸಹಾಯ ಮಾಡೋ ರಂಜಿತ್ ಎಷ್ಟೋ ಬೆಟರ್ ಕಣೆ. ಆದ್ರೂ ನೀನು ಅವನ ಜೊತೆ ಹ್ಯಾಪಿಯಾಗಿರ್ತೀನಿ ಅನ್ಸತ್ತಾ? ಖಂಡಿತವಾಗ್ಲೂ ಕಣೆ, ನಾನು ಅವ್ರ ಜೊತೆ ತುಂಬಾ ಸಂತೋಷವಾಗಿರ್ತೀನಿ. ಸರ್. ಏ, ಅದೇಕೆ ಅವ್ರು ಹಂಗೆ ಹೋಗ್ಬಿಟ್ರು? ನಿನ್ಗೆ ಯಾಕೆ ಅಷ್ಟೊಂದು ಟೆನ್ಷನು? ಇದು ನನ್ಗೆ 6 ತಿಂಗಳು ಮುಂಚೆಯಿಂದಾನೇ ಅಭ್ಯಾಸ. ಹಲೋ, ಫೀಸಾ? ಮೊನ್ನೆನೇ ಅಲ್ವಾ ಸರ್ 2 ತಿಂಗಳದ್ದು ಸೇರ್ಸ್ ಕಟ್ಟಿದ್ದೀನಿ, ಈಗ ಮತ್ತೆ ಅರ್ಜೆಂಟಾಗಿ 10,000 ಕಟ್ಟಬೇಕು ಅಂದರೆ ಹೆಂಗೆ ಸರ್? ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ನಮ್ ಚಿನ್ನು ಸರ್. ಹೇಗಿದ್ಯಾ ಚಿನ್ನು? ಸೂಪರ್ ಅಣ್ಣ. ಬಂದಿರೋರು ರಂಜಿತ್ ಅವ್ರೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಚಿನ್ನು? ಮಂಡೇ ದಿನ ನನ್ ಟೈಮ್ ಆದ್ಮೇಲೆ ಬರೋ ಏಕೈಕ ವ್ಯಕ್ತಿ ರಂಜಿತ್ ಅಣ್ಣ.
ಮಾಡಿರೋ ಸಹಾಯದಿಂದನೇ ಇವತ್ತು ಈ ಮಕ್ಕಳು ಓದ್ಕೋತಾ ಆಡ್ಕೋತಾ ಬದುಕೋದನ್ನು ಕಲಿತಾ ಇದ್ದಾರೆ ಸರ್. ಏನು ಸಂಬಂಧ ಇಲ್ಲದರೂ ನೀವೇ ಈ ಮಕ್ಕಳಿಗೆ ಎಲ್ಲ ಆಗಿದ್ದೀರಿ. ನನಗೆಲ್ಲ ಇವರೇ, ಇವರೆಷ್ಟು ಅದೃಷ್ಟವಂತರು ಯಾರಿಗೂ ಗೊತ್ತಿಲ್ಲ. ತುಂಬ ಸಂತೋಷ ಸರ್. ಬಸವ? ಹಾಂ ಸರ್. ಸರ್ ಥ್ಯಾಂಕ್ ಯು ಸರ್. ರಂಗ ಈ ಬದುಕೊಂದು ರಣರಂಗ, ಅಲೆಮಾರಿ ಅಜೀವನ ನಂದು, ಅತಿರೇಕವು ವಿಧಿಯೇ ನಿಂದು, ಕಡಿವಾಣವೇ ಇಲ್ಲದ ಕುದುರೆ ಮನಸೋಡಿದೆ ಏನಿದು ಮಧಿರೆ, ಆ ದೇವರಿಗೇನಿದು ತೆವಲು, ನನ್ನ ಬಾಳನ್ನು ಮಾಡಿದ ಕವಲು. ಎಚ್ಚರದಲ್ಲಿರೋ ಮಚ್ಚರವು ನನ್ನ ಚುಚ್ಚಿದೆ ತನ್ನದೆ ಇಚ್ಛೆಯಲಿ, ಸ್ವೇಚ್ಛೆಯಲಿ ಪರಮೋಚ್ಚೆಯಲಿ, ನನ್ನ ಜೀವವ ಹಿಂದಿದೆ ರಚ್ಚೆಯಲಿ. ಉಳ್ಳು ಮೂಡಿರೋ ಚಪ್ಪಲಿನ ಈ ಜಗದಲ್ಲಿ ಒಂಟಿಗ ತಬ್ಬಲಿನ, ಕತ್ತಲಿನ ಬರಿ ಬೆತ್ತಲಿನ, ಮರದಿಂದ ಉದುರಿದ ತರಗೆಲಿನ, ಗೋಮುಖವ ಧರಿಸಿರುವ ರಕ್ಕಸನ ನಾನಿಲ್ಲಿ, ದಿಕ್ಕುಗಳೇ ಕೂಗುತ್ತಿವೆ ಕರ್ಕಶದ ದನಿಯಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ, ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ತಣ ಹೊರಟಿದೆ ಬದುಕು ಇದು, ಕೊನೆ ಮುಟ್ಟುವುದೆಲ್ಲಿಗೂ ಕಾಣದಿದು, ಏರುವುದು ಕೆಳಜಾರುವುದು, ವಿಧಿದೊಂಬರಾಟದಲ್ಲಿ ಮುಗಿಸುವುದು. ಶೀರ್ಷಿಕೆಯೇನದು ಈ ಕಥೆಗೆ, ಬೆಳಕನ್ನೇ ನೀಡದ ದೀವಟಿಗೆ, ದೇವರಿಗೆ ಪರಮಾತ್ಮನಿಗೆ ಪ್ರಶ್ನೆ ಬದುಕನು ಬರಿದವಗೆ, ಹಣೆ ಬರಹ ಕೆತ್ತಿರುವ ಓ ಬ್ರಹ್ಮನ ಬಾಯಿಲ್ಲಿ, ಒಗಟುಗಳ ರಾಶಿಯಿದೆ ಬಿಡಿಸಯ್ಯ ಬಂದಿಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ, ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು, ಕಡಿವಾಣವೇ ಇಲ್ಲದ ಕುದುರೆ ಮನಸೋಡಿದೆ ಏನಿದು ಮಧಿರೆ, ಆ ದೇವರಿಗೇನಿದು ತೆವಲು, ನನ್ನ ಬಾಳನು ಮಾಡಿದ ಕವಲು. ಸಾಗ್, ನಾನು ಡೇವಿಡ್ ಮಾತಾಡ್ತಾ ಇದ್ದೀನಿ. ಹೇಳಿ ಡೇವಿಡ್. ರಾಜು ಕೆಲವು ಫೋಟೋಸ್ ಮೇಲ್ ಮಾಡಿದ್ದ ನಮಗೆ, ನಿಮಗೆ ತುಂಬ ಉಪಯೋಗ ಆಗುತ್ತೆ ಅನಿಸುತ್ತೆ. ಸರಿ, ಫೋಟೋಸ್ ಕಳಿಸು. ಫೋಟೋಸ್ ಕೊಡ್ತೀನಿ ಸಾರ್, ಆದರೆ ನೀವು ಯಾವಾಗಲೂ ಹೇಳ್ತಷ್ಟಾದ್ರೆ ಆಗಲ್ಲ.
20,000 ಕೊಡಿ, 20 ನಿಮಿಷದಲ್ಲಿ ಅಲ್ಲಿ ಹೋಗ್ತೀನಿ. ಇಲ್ಲ ಅಂದ್ರೆ ತುಂಬಾ ಆಫೀಸ್ ಇದೆ ಮಾರ್ಕೆಟ್ನಲ್ಲಿ, ನಾನ್ ನೋಡ್ಕೊಂತೀನಿ. ಹಾ ಸರಿ, 10,000 ಕೊಡ್ತೀನಿ. ಹಾಗಾದ್ರೆ 10 ನಿಮಿಷದಲ್ಲಿ ಅಲ್ಲಿ ಹೋಗ್ತೀನಿ. ಜನಸಂದಣಿಯಾಗಿರುವ ಕೆಆರ್ ಮಾರ್ಕೆಟ್ನಲ್ಲಿ ನಿನ್ನೆ ಸಂಜೆ 6 ಗಂಟೆಗೆ ಒಬ್ಬ ಪತ್ರಕರ್ತನ ಕೊಲೆಯಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆ ವ್ಯಕ್ತಿ ವಿಷ ಸೇವಿಸಿ ಸಾವನ್ನಪ್ಪಿರುವುದಾಗಿ ಸ್ಥಳೀಯ ಡಾಕ್ಟರ್ ತಿಳಿಸಿದ್ದಾರೆ. ಈ ವಿಷಯವಾಗಿ ಮಾತಾಡಿದ ACP ಕುಮಾರಸ್ವಾಮಿ ಅವರು, ಇನ್ವೆಸ್ಟಿಗೇಷನ್ ನಡೀತಿದೆ, ಕೊಲೆಗಾರ ಯಾರೇ ಆಗಿರಲಿ ಅವನು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಏನೇ ಸಾವಿತ್ರಿ, ನಿಮ್ಮ ಯಜಮಾನ್ರು ಇನ್ನ ಹಳೇ ಸಿನಿಮಾ ಸ್ಟೈಲಲ್ಲೇ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಅಪ್ಡೇಟ್ ಆಗೋ ಕೇಳೆ. ತಗೋ ಇದನ್ನ ಅಪ್ಲೋಡ್ ಮಾಡ್ತಾ ಇರು, ನಾನು ನಿಮ್ಮ ಅಪ್ಪನಿಗೆ ಅಪ್ಡೇಟ್ ಆಗೋಕೆ ಹೇಳ್ಬಿಟ್ಟು ಬರ್ತೀನಿ, ಓಕೆನಾ? ಅಮ್ಮ ರೀ ಕಾಫಿ ಹೇಳ. ಏನು? ಏನಿಲ್ಲ ಅಪ್ಪ. ಅದು ಏನಿಲ್ಲ ರೀ, ಅವಳು ನಿಮ್ಮನ್ನ ಅಪ್ಡೇಟ್ ಆಗೋಕೆ ಹೇಳ್ತಿದ್ದಾಳೆ. ನೀನ್ ಯಾವಾಗಿಂದ ಪೇಪರ್ ಓದೋಕ್ ಶುರು ಮಾಡಿದೆ? ಅದೇ ಅಪ್ಪ, ಅಪ್ಡೇಟ್ ಆಗೋಣ ಅಂತ ಅಷ್ಟೇ. ಅಪ್ಡೇಟ್ ಆಗಿ ಸಾಕು. ಪ್ರಿಯಾ ಎಲ್ಲಿ? ಏನಾದ್ರೂ ಆಗ್ಲಿ ನಾನು ಅವ್ರ ಹತ್ರ ಮಾತಾಡ್ಬೇಕು. ದೇವ್ರೆ ಪ್ಲೀಸ್ ಹೆಲ್ಪ್ ಮೀ, ನಿಮಗೆ ಪುಣ್ಯ ಬರುತ್ತೆ. ಏನ್ ಮೇಡಮ್ ನೀವಿಲ್ಲಿ? ರಂಜಿತ್ ಅವರು ಇದಾರಲ್ವಾ? ಇದಾರೆ. ಮನೆ ಹತ್ರ ಮೀಟ್ ಆಗಲ್ಲ ಯಾರನ್ನು ಅವರು, ನಿಮಗೆ ಗೊತ್ತಿಲ್ವಾ? ಗೊತ್ತು ಆದ್ರೂ. ಬಸವ ಸರ್ ಕೊಡಿಯಮ್ಮ. ಕಮ್ ಆನ್ ಪ್ರಿಯಾ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಹಾಯ್ ಸರ್. ಅವರು ಪೇಂಟಿಂಗ್ಸ್ ಬಗ್ಗೆ ಆದ್ರೆ ಗ್ಯಾಲರಿ ಹತ್ರ ಬನ್ನಿ. ಇಲ್ಲ ಸರ್, ನಿಮ್ಮತ್ರನೇ ಸ್ವಲ್ಪ ಮಾತಾಡಬೇಕಿತ್ತು. ನೋಡಿ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನಾನು ತಿಳ್ಕೋಬೇಕಂತನೂ ಇಲ್ಲ. ಅದರಿಂದ ನಾವಿಬ್ಬರು ಮಾತಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಡೋಂಟ್ ಡಿಸ್ಟರ್ಬ್ ಮೀ. ಗ್ಯಾಲರಿಗೆ ಹೋಗಿ. ಸರಿ ಸರ್. ಏನು ಅನ್ಕೋಬೇಡಮ್ಮ, ಅವರ ಅವ್ರ ತಾಯಿ ತಂದೆ ತೀರೋಗಿದ್ದ ದಿವಸ ಇವತ್ತು, ಅದಕ್ಕೆ ಅವ್ರು ಹಾಗೆ ಮಾತಾಡಿದ್ರು. Oh, oh, oh.
ಸರ್. ಹೇಳಿ, ನಿಮ್ಗೇನ್ ಬೇಕು? ನನಗೇನು ಬೇಡ ಸರ್. ಸರ್ 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 ಪ್ಲೀಸ್. ಐಮ್ ಸ್ಟಿಲ್ ವೇಟಿಂಗ್. ನಾನು ಒಪ್ಕೋತೀನಿ ಸರ್. ಐ ಡೀಂಟ್ ಮೀನ್ ದಟ್. ನನಗೆ ಸಾರಿ, ನಿಮಗೆ ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಗೊತ್ತು. ಥ್ಯಾಂಕ್ ಯು. ಮತ್ತೆ ಏನಕ್ಕಿದೆಲ್ಲ? ಆದ್ರೆ ನನಗ್ ನಿಮ್ ಹತ್ರ ಮಾತಾಡ್ಬೇಕು ಅನ್ಸುತ್ತಲ್ವಾ? ಅಂದ್ರೆ ನನಗ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಆಸೆ ಇದೆ. ಪ್ಲೀಸ್ ಡೋಂಟ್ ಅವಾಯ್ಡ್ ಮೀ. ಐ ಜಸ್ಟ್ ವಾಂಟ್ ಟು ಬಿ ಯುವರ್ ಫ್ರೆಂಡ್. ಥ್ಯಾಂಕ್ಸ್ ಅ ಲಾಟ್. ಐ ಆಮ್ ಪ್ರಿಯಾ ಬೈ ದ ವೇ. ಅಂಕಲ್ ಆಂಟಿ, ಥ್ಯಾಂಕ್ಸ್ ಅ ಲಾಟ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಮಗನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಸರ್. ಅಪ್ಡೇಟ್ ತಗೊಂಡು ನಾನೇ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಯಾರಲ್ಲಿ ಸರ್? ಆ ಪಾಟೀಲ್ನ ಕರಿಯಪ್ಪ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಈ ಗುಡ್ ಮಾರ್ನಿಂಗು ಗುಡ್ ನೈಟ್ ಎಲ್ಲ ಬೇಡ ರೀ. ಆ ರಿಪೋರ್ಟರ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಏನ್ರಿ? ಎನ್ಕ್ವೈರಿ ನಡೀತಾ ಇದೆ ಸರ್. ಆದ್ರೆ ಎವಿಡೆನ್ಸ್ ಏನು ಸಿಕ್ಕಿಲ್ಲ. ಕೊಲೆ ಮಾಡಿದ ವ್ಯಕ್ತಿನ ಯಾರು ನೋಡಿಲ್ಲ ಅಂತಾರೆ. ಆದ್ರೆ ರಿಪೋರ್ಟರ್ ಹತ್ರ ಕೆಲವು ಫೋಟೋಸ್ ಮಾತ್ರ ಸಿಕ್ಕಿದೆ. ಒಬ್ಬ ರಿಪೋರ್ಟರ್ ಮರ್ಡರ್ ಕೇಸ್ ನ್ಯೂಸ್ ನಿಂದ TRP ಎಷ್ಟು ಜಾಸ್ತಿ ಆಗುತ್ತೆ ಅಂತ ಗೊತ್ತೇನ್ರಿ? ನೋ ಐಡಿಯಾ ಸರ್. ದೆನ್ ಗೆಟ್ ಎನ್ ಐಡಿಯಾ ಆಫೀಸರ್. ಗೆಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಮೀಡಿಯಾದಲ್ಲಿ ನೆಕ್ಸ್ಟ್ ಐಟಮ್ ಬರೋದ್ರೊಳಗೆ ಕೇಸ್ ಸಾಲ್ವ್ ಆಗಿರ್ಬೇಕು. ಕೊಲೆಗಾರ ಯಾರೇ ಆಗಿರ್ಲಿ, ಗೋ ಅಂಡ್ ಚೇಸ್ ಹಿಮ್. ಐ ವಾಂಟ್ ಹಿಮ್ ಬಿಹೈಂಡ್ ದ ಬಾರ್. ಓಕೆ ಸರ್. ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಸಾ ಬಿಸಿ ಹೇ ಮೇಡಮ್, ಆಪ್ ಅಂದರ್ ನಹೀ ಜಾ ಸಕ್ತೆ. ನಿಮ್ ಸರ್ ಫ್ರೆಂಡ್ ಕಣಯ್ಯ, ನಾನು ಸರ್ ಕಿ ದೋಸ್ತ್ ಹೂ ಪ್ರಿಯಾ. ಹಾಯ್. ಹಾಯ್. ನನ್ನ ಒಳಗ್ ಬಿಡ್ತಿಲ್ಲ. ಆನಂದ ಅವನೇ. ಜೈ ಮೇಡಮ್. ಇಲ್ಲೇ ರೀ ಪ್ರಿಯಾ, ರಂಜಿತ್ ಅವ್ರನ್ನ ಬರೋಕೆ ಹೇಳ್ತೀನಿ. ಮಗ, ಈ ಗೆರೆಗಳನ್ನ ಗೀತವನ್ಗೆ ಕಣ್ ಕಾಣಲ್ವಂತೆ. ಸ್ವಲ್ಪನಾದ್ರೂ ಕಾಣಿಸಿದ್ರೆ ಅರ್ಥ ಆಗುತ್ತಾರ ನಾನು ಗೀಚನ್ ಕೋಣ. ಏ, ಕೈ ಯಾವ ಕಡೆ ಹೋಗುತ್ತೋ ಆ ಕಡೆ ಗೀಚಿದಾನೆ ನೋಡೋ. ಸ್ವಲ್ಪ ಆದ್ರೂ ಅರ್ಥ ಆಗತ್ತಾ? ಗೀಚದವನಿಗೆ ಕಣ್ಣಿಲ್ಲ, ನೋಡೋರಿಗೆ ಬುದ್ಧಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನೀವ್ ಈ ಗೆರೆಗಳಿಗಿರೋ ಅರ್ಥದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನೀವ್ ಮಾತಾಡೋ ಮಾತಿನಲ್ಲಿ ಅರ್ಥ ಇದೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಹೌದು, ನಿಮ್ಗೆ ಅವ್ರ ಬಗ್ಗೆ ಏನಾದ್ರು ಗೊತ್ತಾ? ನೀವು ಜಸ್ಟ್ ನೋಡ್ತಿದೀರ ಅಷ್ಟೇ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಮನಸ್ಸು ಬೇಕು. ಅದು ನಿಮ್ಗಿಲ್ಲ. ಅದಿದ್ದಿದ್ರೆ ನೀವ್ ಈ ಅರ್ಥ ಇಲ್ದಿರೋ ಮಾತು ಬಿಟ್ಬಿಟ್ಟು ಆ ಗೆರೆಗಳಿಗಿರೋ ಅರ್ಥ ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಪ್ರಿಯಾ, ನೈಸ್ ಟು ಸಿ. ಸಾರಿ, ನೈಸ್ ಟು ಹ್ಯಾವ್ ಯು ಹಿಯರ್. ಕಾಫಿ? ಪರವಾಗಿಲ್ಲ ಸರ್, ಐ ವಿಲ್ ಗೆಟ್ ಅನದರ್ ಒನ್. ತಗೊಳ್ಳಿ, ಆರ್ಗ್ಯೂ ಮಾಡಿ ಸುಸ್ತಾಗಿದ್ದೀರಲ್ಲ, ತಗೊಳ್ಳಿ. ಸಾರಿ ಸರ್. ಏನಕ್ಕೆ? ಅವ್ರು ಆ ರೀತಿ ಮಾತಾಡ್ತಿದ್ರೆ. ಓ, ಅದ ಇದೆಲ್ಲ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನ್ನ ಪೇಂಟಿಂಗ್ಸ್ ಅಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟನಾ? ಐ ರಿಯಲಿ ಅಡ್ಮೈರ್ ದೆಮ್ ಸರ್. ಪರವಾಗಿಲ್ಲ, ರಂಜಿತ್ ಅಂತ ಕರೀರಿ. ಐ ಲವ್ ಬ್ಲ್ಯಾಕ್. ನಿಮ್ಮೆಲ್ಲ ಪೇಂಟಿಂಗ್ಸ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇ ಇರುತ್ತೆ. ನಿಮ್ಮೆಲ್ಲ ಪೇಂಟಿಂಗ್ಸ್ ನಲ್ಲೂ ಏನೋ ಡೀಪ್ ಪೇನ್ ಗೊತ್ತಾಗುತ್ತೆ. ನನ್ನ ಪ್ರಪಂಚದಲ್ಲಿ ಮಿಕ್ಕಿರೋ ಒಂದೇ ಒಂದು ಕಲರ್ ಬ್ಲ್ಯಾಕ್. ನನ್ನ ಫೀಲಿಂಗ್ಸ್ ಕೂಡ ಅದೇ ಕಲರ್ಗೆ ಮ್ಯಾಚ್ ಆಗುತ್ತೆ. ನಿಮ್ಮಲ್ಲಿರೋ ಫೀಲಿಂಗ್ಸ್ನ ನನ್ನ ಬಳಿ ಶೇರ್ ಮಾಡ್ಕೊಳ್ಳಿ. ಐ ಆಮ್ ಯುವರ್ ಫ್ರೆಂಡ್ ಅಲ್ವಾ? ಇಫ್ ಯು ಡೋಂಟ್ ಮೈಂಡ್, ನನ್ನ ಜೊತೆ ಬಂದ್ರೆ ನನ್ನ ಪ್ರಪಂಚದಲ್ಲಿರೋ ಎಲ್ಲ ಬಣ್ಣಗಳನ್ನೂ ನಿಮ್ ಜೊತೆ ಇದ್ದು ನಿಮಗೆ ಪರಿಚಯ ಮಾಡಿಸ್ತೀನಿ. ರಂಗೋ ರಂಗು, ಏನಿದು ರಂಗು, ಸುತ್ತಮುತ್ತ ಭಾವದ ರಂಗು, ಒಲವಿನಲ್ಲಿ ಮೂಡುತ್ತಿದೆ ಈ ಪರಿಭಾಷೆ, ಮನಸ್ಸಿನಲ್ಲಿ ನಿನದೇನೆ ರೂಪುರೇಷೆ, ಇದು ಹುರುಪು ಹೊಸ ಹುರುಪು ಹಸಿರ ಹಸಿರ ಪರಿಸರದಲ್ಲಿ. ರಂಗು, ಏನಿದು ರಂಗು, ಸುತ್ತ
ಕೊಡುಗೆ ಕೊಡುವುದೀಗ ನಾನು ನೀನು ಜೊತೆಗೆ ಸಾಗೋ ನಡಿಗೆಯನ್ನು ಕಂಡಾಗ ಕೈ ಕೊಲುಕಿದೆ ತಂಗಾಳೆ ತಕ್ಕ ಕೈ ಕುಣಿದಾಗಿ ಖುಷಿ ಯುಗ ಉರುಳಿ ಯುಗ ಬರಲಿ ನಾನು ನೀನೇ ನೀ ಜೋಡಿ ಜಗ ಮರೆತು ಸಂಚಾರ ಮಾಡೋಣ ಪಾರು ಕೂಡಿ ಏನಿದು ರಂಗು ಏನಿದು ರಂಗು ಸುತ್ತಮುತ್ತ ಭಾವದ ರಂಗು ಮನಸ್ಸಿನಲ್ಲಿ ನಿನಗೇನೆ ರೂಪುರೇಷೆ ಇದು ಹುರುಪು ಹೊಸ ಹುರುಪು ಹಸಿರ ಹಾಸಿದ ಪರಿಸರ ನಲಿದಿದೆ ಪೊಲೀಸ್ ಗಿಡ್ ಕೊಟ್ಟಿದ್ದು ಟೂ ಚಾಕೋಬಾರ್ಸ್ ಥ್ಯಾಂಕ್ ಯು ಆಕ್ಚುಲಿ ಥ್ಯಾಂಕ್ಸ್ ನಾನು ಹೇಳಬೇಕು ನನ್ನ ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡಿ ನನ್ನ ನಿಮ್ಮ ಫ್ರೆಂಡ್ ಆಗಿರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎವ್ರಿಥಿಂಗ್ ಇಸ್ ಫೈನ್ ಕುರುಡು ಜೊತೆ ಬಂದಿದೆಯಲ್ಲ ಎಷ್ಟೇ ಧೈರ್ಯ ಅವನು ಕಾಪಾಡ್ತಾನೆ ಈಗ ಮೈಂಡ್ ಯೋರ್ ಲ್ಯಾಂಗ್ವೇಜ್ ಒಂದು ಫೋನ್ ಕಾಲ್ ಮಾಡಿದ್ರೆ ಒಂದು ವಾರ ಮೇಲೆ ಹೇಳ್ಬಾರ್ದು ಗೆಟ್ ಲಾಸ್ಟ್ ಅಬ್ಬ ನಿನ್ ತುಟಿಗಳಿಂದ ಇಂಗ್ಲಿಷ್ ಅಲ್ಲಿ ಬೈತಾ ಇದ್ರೆ ಹಾಡ್ತಾರ ಕೇಳಿಸ್ತಾ ಇದೆಯಲ್ಲ ಏನಾಯ್ತು ಪ್ರಿಯೋ ಪ್ರಿಯೋ ಹೇ ಬಿಟ್ಬಿಡ್ರೋ ಅವಳು ಚಿಕ್ಕಪ್ಪ ಎ ಸಿ ಪಿ ಕಂಡ್ರೋ ಅನಾವಶ್ಯಕವಾಗಿ ನಿಮ್ಮ ಸಾವನ್ನ ನೀವೇ ತಂದ್ಕೋಬೇಡ್ರೋ ಬಿಟ್ಬಿಡ್ರೋ ಸಾರಿ ಪ್ರಿಯಾ ಓಹ್
ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಮೋಸ ಮಾಡಿದ್ದಕ್ಕೆ ದುಃಖ ಪಡಬೇಕು? ನನಗೆ ಅರ್ಥ ಆಗ್ತಿಲ್ಲ ರಂಜತ್. ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ, ನಂಬಿದ್ದೆ, ಆದರೆ ನಿಮ್ಮ ಹಿಂದೆ ಇಷ್ಟು ದೊಡ್ಡ ಸುಳ್ಳಿದೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಯಾಕಿದೆಲ್ಲ ಇಷ್ಟು ದಿವಸ ಈ ಪ್ರಪಂಚ ಯಾಕೆ ಮೋಸ ಮಾಡ್ತಾ ಬಂದೆ ಹೇಳು ರಂಜತ್, ಹೇಳು. ಆಗ ನನಗೆ 8 ವರ್ಷ ಇರ್ಬೋದು. ರಂಜಿತ್, ನಿನ್ನ ಎದುರುಗಡೆ ಒಂದು ಬೋರ್ಡ್ ಕಾಣ್ತಿದೆ ಅಲ್ವಾ? ಅದರಲ್ಲಿರೋ ಅಕ್ಷರಗಳನ್ನ ಓದ್ ಹೇಳು. A D H Z P T H U D Z T U. ವೆರಿ ಗುಡ್, ಗುಡ್ ಬಾಯ್. ಎಲ್ಲ ಕರೆಕ್ಟ್ ಆಗಿದೆ. ಆಸ್ ಯೂಶುವಲ್ ಹಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಸುಮ್ಮನೆ ವರಿ ಮಾಡ್ಕೊಂತ ಇದ್ದೀರಾ. ಬಟ್ ಡಾಕ್ಟರ್, ಅವನಿಗೆಲ್ಲರನ್ನೂ ನಂಬರ್ ಇಟ್ಟೆ ಕರೀತಾನೆ. ಇದನ್ನ ನೀವು ಯಾವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಲಾಸ್ಟ್ 4 ಇಯರ್ಸ್ ಇಂದ ಡಾಕ್ಟರ್. ಅವನಿಗೆ ಇಲ್ದೇ ಇರೋ ಪ್ರಾಬ್ಲಮ್ನ 4 ವರ್ಷದಿಂದ ಇಲ್ಲಿಗೆ ಹೀಗೆ ಕರ್ಕೊಂಡು ಬಂದು ತೋರಿಸೋದು ನನಗ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. 4 ವರ್ಷದಿಂದ ಮಕ್ಕಳು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮೋಸ್ಟ್ಲಿ ನೀವು ಅವನಿಗೆ ಜಾಸ್ತಿನೇ ಹೇಳ್ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಕಣ್ ತೆರೆದ್ರು ಕಣ್ಣು ಮುಚ್ಚಿದ್ರು ಬರೀ ನಂಬರ್ಸೇ ಕಾಣ್ತಿದೆ ಅಂತ ಹೇಳ್ತಿದ್ದಾನೆ. ಆಮೇಲೆ ಹೂವು, ಹಣ್ಣು, ಪ್ರಾಣಿಗಳನ್ನ ತೋರಿಸಿ. ಆಮೇಲೆ ಅಲ್ಲಿ ಪ್ರಾಣಿಗಳು ಕಾಣಿಸ್ತಿದ್ದೇವೆ ಅಂದಾಗ ಮತ್ತೆ ಅವನನ್ನು ಇಲ್ಲಿ ಕರ್ಕೊಂಡು ಬರಬೇಡಿ. ಅವನಿಗಿಲ್ದೇ ಇರೋ ಪ್ರಾಬ್ಲಮ್ನ ನೀವು ಕ್ರಿಯೇಟ್ ಮಾಡಬೇಡಿ. ರಂಜಿತ್, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಟೇಕ್ ಇಟ್. ಆದ್ರೂ ಒಬ್ಳೆ ಬೇಡ ಪುಟ್ಟ, ನಾಳೆ ನಾವೆಲ್ಲ ಹೋಗೋಣ. ಅಮ್ಮ, ನಾನ್ ಒಬ್ಳೆ ಹೋಗಲ್ಲ, ನನ್ ಜೊತೆ ನನ್ ಫ್ರೆಂಡ್ಸ್ ಕೂಡ ಬರ್ತಾರೆ, ಮತ್ತೆ ನಮ್ ರಂಜಿತ್ ಕೂಡ ಕರ್ಕೊಂಡ್ ಹೋಗ್ತಿದೀನಿ. ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತೀವಮ್ಮ. ಆದ್ರೂ ಬೇಗ ಹೋಗಿ ಬೇಗ ಬರ್ಬೇಕು ಪುಟ್ಟ. ಥ್ಯಾಂಕ್ಸ್ ಅಮ್ಮ. ಏ ರಂಜಿತ್, ನಾವೆಲ್ಲ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ, ನೀನು ಬರ್ತೀಯೇನೋ? ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ. ಏ ಹೋಗೋ, ನಿನ್ನ ನಂಬ್ಕೊಂಡ್ರೆ ನಾವು ಎಕ್ಸಿಬಿಷನ್ಗೆ ಹೋದಂಗೆ. 12 ಗಂಟೆನಲ್ಲಿ ವಾಪಸ್ ಬರ್ತೀನಿ ಅಂತ ಹೋದ್ಯಲ್ಲಮ್ಮ, 12 ವರ್ಷಕ್ಕೆ ನಿನ್ಗೆ 100 ವರ್ಷ ಆಗೋಯ್ತಾ?
ಏನ್ ಪಾಪ ಮಾಡಿದ್ಲು ಅಂತ ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡೆ ಅಯ್ಯ. ಅಯ್ಯೋ ಭಯ ಆಯ್ತು ನನಗೆ. ಹಣೆಯಲ್ಲಿ ಕಣ್ಣಂತ ಸಂಖ್ಯೆ, ಅವಳ ಆಯಸ್ ಅಂತ ಗೊತ್ತಾಯ್ತು. ಆದ್ರೆ ದೇವರು ಯಾಕಿಂಗ್ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಅಳ್ಬೇಡ, ಸುಮ್ಮನೆ ಇರು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗಿಡಗಳಿಗೆಲ್ಲ ನೀರು ಹಾಕಿದ್ಯಾ? ನಿನ್ನೆ ರಾತ್ರಿಯಿಂದ ಕರೆಂಟೇ ಇಲ್ಲ ಸರ್. ಅದ್ ಸರಿ, ಕೆಲಸ ಯಾಕೆ ಎಷ್ಟು ನಿಧಾನಕ್ಕೆ ನಡೀತಾ ಇದೆ? ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ಆಗೋಗುತ್ತೆ ಸರ್. ಹೇಗಾಗುತ್ತಯ್ಯ, ಎಲ್ಲ ಕೆಲಸ ಆಗೇ ಇದೆ? ಒಂದು ವಾರದಲ್ಲೇ ಆಗುತ್ತೆ ಅಂತ ಹೇಳಿದ್ದೆ. ಹೇಳಿದ್ದೆ, ಕೆಲಸಕಾರ ಸಿಕ್ತಿಲ್ಲ ಸರ್. ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗನ ಬರ್ತ್ಡೇ ಇಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದರಿಂದ ಏಲಿರೋ ಟೈಮ್ಗೆ ಕೆಲಸ ಕಂಪ್ಲೀಟ್ ಮಾಡು. ಮುಗಿಸ್ತೀನಿ ಸರ್. ಸರಿ, ಹೋಗಿ ಕೆಲಸ ನೋಡು. ಸರಿ ಸರ್. ಲೇಟ್ ಆದರೂ ಪರವಾಗಿಲ್ಲ, ಮಗನ ಬರ್ತ್ಡೇ ಫಂಕ್ಷನ್ ಇಲ್ಲೇ ಮಾಡೋಣ. ಅರ್ಥ ಆಯ್ತು. ನಿಮಗೆ ಹೆಂಗಾದ್ರೂ ಸರಿ, ಮಗನ ಬರ್ತ್ಡೇನ ಇಲ್ಲೇ ಮಾಡಬೇಕು ಅಂತಲ್ವಾ? ಎಷ್ಟೇ ಆಗಲಿ ಮಗನ ಮೇಲೆ ಎಷ್ಟೊಂದು ಪ್ರೀತಿ. ಬೇಕಂದ್ರೆ ನಿನ್ನ ಬರ್ತ್ಡೇಗೆ ಇಲ್ಲೇ ಇನ್ನೊಂದು ಫಂಕ್ಷನ್ ಮಾಡೋಣ. ನನ್ಗೆ ಅರ್ಥ ಆಯ್ತು ಅಪ್ಪ ಅಮ್ಮ ಇನ್ನಿಲ್ಲ ಅಂತ. ನೋವಾಗೋ ಬದಲು ನನ್ನ ಮನಸ್ಸು ಕೋಪದಲ್ಲಿ ಕುದಿತಾ ಇತ್ತು. ಯಾಕಂದ್ರೆ ಅಪ್ಪ ಅಮ್ಮನ ದೇವ್ರ ಕರ್ಕೊಂಡ ಅಂತಲ್ಲ, ಅವ್ರನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಲಿಲ್ಲ ಅಂತ. ಅವಾಗ ನನಗೆ ಅಂತ ಮಿಕ್ಕಿರೋ ಒಬ್ಬೇ ಒಬ್ಬ ಅಂದರೆ. ಬೇಜಾರು ಮಾಡ್ಕೋಬೇಡ ಕಣು, ನಿನಗೆ ನಾನಿದ್ದೀನಿ. ಮತ್ತೆ ನಮಗೆ ಆ ದೇವರಿದ್ದಾನೆ. ಇಲ್ಲ, ಆ ದೇವರಿಲ್ಲ. ಇನ್ನೂ 6 ತಿಂಗಳಿದೆ ಅನ್ಕೊಂಡಿದ್ವಲ್ಲೋ. ಅಮ್ಮಂಗೆ ಹೇಳ್ಬೇಡ, ನಿನ್ ಜೋಪಾನ, ನಿನ್ ಜೋಪಾನ. ನೀವೆಲ್ಲ ಹೊರಗಡೆನೆ ಇರಿ, ಏನು ಪರವಾಗಿಲ್ಲ, ನಾನು ನೋಡ್ಕೋತೀವಿ. ಇದೀವಲ್ಲ, ಡಾಕ್ಟರ್ ಪರವಾಗಿಲ್ಲ ಅಂತ ಹೇಳಿದಾರಪ್ಪ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಐ ಆಮ್ ವೆರಿ ಸಾರಿ, ನಿಮ್ಮ ಮಗನ ಉಳಿಸ್ಕೊಳ್ಳೋಕ. ಕಾಣಿಸ್ತಿರೋ ಪ್ರತಿಯೊಬ್ಬರ ಮುಖದಲ್ಲಿ ಸಾವನ್ನ ನೋಡ್ತಾ ಇದ್ರೆ ಆ ನೋವನ್ನ ಹಂಚ್ಕೊಳ್ಳೋದಿಕ್ಕೆ ನಮ್ಮವರು ಅಂತ ಯಾರೂ ಇಲ್ಲದೆ ಒಂಟಿಯಾಗಿದ್ದೀನಿ. ಅವಾಗ ನನ್ನ ನೋವನ್ನು ತೀರಿಸ್ಕೊಳ್ಳಕ್ಕೆ
ನನಗೆ ಸಿಕ್ಕಿದ್ದು ಒಂದೇ ಒಂದು ದಾರಿ. ಐ ಆಮ್ ಸಾರಿ ರಂಜಿತ್, ಕಾರಣ ಇಲ್ದೇನೆ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನ ಜೊತೆನೇ ಇರ್ತೀನಿ. ಪ್ಲೀಸ್ ಫರ್ಗಿವ್ ಮಿ. ನನ್ನ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದಾಗೆಲ್ಲ ನನ್ನನ್ನು ಹುಚ್ಚ ಅನ್ಕೊಳ್ತಿದ್ರೆ ಎಲ್ರು. ನಿನಗೂ ನಾನು ಹೇಳಬೇಕಾಗಿಲ್ಲ, ಆದರೆ ನಿನ್ನ ಪ್ರೀತಿನಲ್ಲಿ ನಿಸ್ವಾರ್ಥ ಇರೋದ್ರಿಂದ ನಾನು ನಿನ್ನ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ನೀನು ಪರಿಚಯ ಆದಮೇಲೆ ಆ ಸಂತೋಷನ ಪರಿಚಯ ಮಾಡಿಕೊಟ್ಟೆ. ಐ ಆಮ್ ಲಕ್ಕಿ. ನನ್ನ ಹಣೆ ಬರ ನಂಗೆ ಗೊತ್ತಿಲ್ಲ ರಂಜಿತ್, ನನಗೆ ತಿಳ್ಕೋಬೇಕಂತನೂ ಇಲ್ಲ. ಆದ್ರೆ ನನ್ನ ಕೊನೆ ಉಸಿರೋವರೆಗೂ ನಿನ್ ಜೊತೆನೆ ಇರ್ಬೇಕು ಅನ್ಕೊಂಡಿದ್ದೀನಿ. ನಿನಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಡೋಂಟ್ ವರಿ. ಅಂದ್ರೆ ನಾನು ಅನುಭವಿಸ್ಬೇಕಾಗಿರೋ ಕಷ್ಟಗಳು ಇನ್ನೂ ಇದೆ ಅಂತೀಯ? Five minutes time with you. My hands are dirty. Sure, sir. Sir. Luggage ಎಲ್ಲ wrong. Time ಇಲ್ಲ. Flight ಲೇಟ್ ಆಗ್ತಿದೆ. ಬೇಗ ಕರ್ಕೊಂಬಂದ್ರು. ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದ್ಯಾ? ನಾನು ಹೆಲ್ಪ್ ಮಾಡ್ಲೇಡ್ವಾ? ಫ್ರೀ ಮಾಡ್ತೀನಿ. ನಿಮ್ಮ ಥರ ಪ್ರೀಪೇಡ್ ಅಲ್ಲ, ಫ್ರೀ ಕಾಲ್. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ಯಾ ನನ್ನ ಹತ್ರ? ಇವನೇನೋ ಹೇಳ್ತಾನಂತ ಕಟ್ಬಿಟ್ರು. ಸರ್ ಪ್ಲೀಸ್ ಸರ್, ತಪ್ಪಾಗೋಗಿದೆ, ಬಿಟ್ಬಿಡಿ ಸರ್. ಪಾರ್ಟಿಲಿ ಹೇಳೋ ಥರನೇ ಆ ದಿನ ಡೇವಿಡ್ ನನಗೆ ಸಿಕ್ಕಿದ್ದು ಸರ್. ನಾನು ಅವನ್ನ ಸಾಯಿಸ್ಬಿಟ್ಟೆ ಸರ್. ಆದರೆ ಡೇವಿಡ್ ಹತ್ರ ಇದ್ದಂತಹ ಫೋಟೋಗಳನ್ನ ತೋಳಕ್ಕಾಗಿಲ್ಲ ಸರ್. Nice taste. ಸರ್ ಸರ್ ಸರ್, ತಪ್ಪಡಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಇನ್ನೊಂದ್ಸಲ ತಪ್ಪಡ ತಗೋ, ಟೇಸ್ಟ್ ಮಾಡು. ತಗೋ. ಗೊತ್ತಾಗ್ತಿಲ್ವಾ ಹೇಳಿದ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ? ಅಟ್ ಲೀಸ್ಟ್ ಇದ್ರ ಟೇಸ್ಟ್ ಆದ್ರೂ ಹೇಗಿದೆ ಅಂತ.
ಸರ್, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ತಯಾರು ಮಾಡಿರೋ ಔಷಧಿಗಳು ಎಕ್ಸಲೆಂಟ್ ಲೈಫ್ ಸೇವರ್ ಆಗಿ ಕೆಲಸ ಮಾಡ್ತಿವೆ. ಆದರೆ ಅದು ಜನಸಾಮಾನ್ಯರಿಗೂ ಸಿಗಬೇಕು ಅಂತ ಗೌರ್ಮೆಂಟಿಂದ ತುಂಬ ಪ್ರೆಷರ್ ಬರ್ತಿದೆ. 30 ವರ್ಷದಿಂದ ಇಂಡಿಯಾದಲ್ಲೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಫಾರ್ಮಸ್ಯೂಟಿಕಲ್ ಕಂಪ್ನಿಗಳಿಗೆ ಲಾರ್ಜೆಸ್ಟ್ ರಾ ಮೆಟೀರಿಯಲ್ಸ್ಗಳನ್ನ ಸಪ್ಲೈ ಮಾಡ್ತಾನೇ ಬೆಳೆದಿದ್ದೀನಿ. ಅದು ನೀವು ಮರ್ತಿದ್ದೀರಾ ಅನ್ಸುತ್ತೆ ಸರ್. ಪಬ್ಲಿಕ್ನಿಂದ ಕೂಡ ಪ್ರೆಷರ್ ಜಾಸ್ತಿ ಆಗ್ತಿದೆ. ಈ ಪ್ರಪಂಚದಲ್ಲಿ ಮನುಷ್ಯ ತುಂಬ ಬೆಲೆ ಕೊಡೋದು ಅವನ ಪ್ರಾಣಕ್ಕೆ. ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಒನ್ ಆಸ್ ಟು ಅರ್ನ್ ಮನಿ ಅಂಡ್ ಆಲ್ ಲೈಫ್. ಪ್ರಾಣನ ಸಂಪಾದಿಸಬೇಕು, ಅದು ಫ್ರೀಯಾಗಿ ಸಿಗೋದಿಲ್ಲ. ಎಕ್ಸ್ಕ್ಯೂಸ್ ಮೀ, I have to catch a flight. May I come in, sir? ಸರ್, ಆ ರಿಪೋರ್ಟರ್ ಮರ್ಡರ್ ಕೇಸ್ ಸಂಬಂಧಪಟ್ಟ ಫೈಲ್ ಸರ್ ಇದು. ಸರ್, ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಆ ಎಡಿಟರ್ಗೆ ಸಂಬಂಧಪಟ್ಟ ಪರ್ಸನಲ್ ಫೋಟೋಸ್ನ ಆ ರಿಪೋರ್ಟರು ಅಡ್ಡ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅದಕ್ಕೆ ಎಡಿಟರು ಆ ರಿಪೋರ್ಟರ್ನ ಮರ್ಡರ್ ಮಾಡಿದ್ದಾನೆ ಅಂತೇಳಿ ನಮ್ಮ ಎನ್ಕ್ವೈರಿಯಿಂದ ಗೊತ್ತಾಗಿದೆ. ಆ ಎಡಿಟರ್ನ ಕಸ್ಟಡಿಗೆ ತಗೊಳ್ಳೋಣ ಅಂತ ಅವ್ರ ಮನೆಗೆ ಹೋದ್ರೆ ಅವನೂ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದ. ಆ ಬಾಡಿನ ಹಾಸ್ಪಿಟ್ಲಿಗೆ ಕಳಿಸಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಆ ರಿಪೋರ್ಟ್ನ ಈ ಫೈಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ನಾನು ಫೈಲ್ ನೋಡಿದ್ಮೇಲೆ ಫಾರ್ಮಾಲಿಟೀಸ್ನ ಫಿನಿಶ್ ಮಾಡಿ ಆದಷ್ಟು ಬೇಗ ಪ್ರೆಸ್ ನೋಟ್ ಕೊಡಿ ಸರ್. ಎರಡು ನಿಮಿಷ ರಂಜಿತ್, ನಾನು ಈಗಲೇ ಬಂದೆ. ನೈಸ್. ಏನ್ ಪ್ರಿಯ ಇದೆಲ್ಲ? ದಿನ ಪೂರ್ತಿ ನಿನ್ನನ್ನೇ ನೋಡ್ಬೇಕು ಅನ್ಸುತ್ತೆ. ಅದಾಗಲ್ಲ ಅಂತ ನನ್ ಮನಸ್ಸಲ್ಲಿ ಹೆಂಗೆ ನಿನ್ ತುಂಬಿಕೊಂಡಿದ್ದೀನೋ ಅದೇ ತರ ಅದನ್ನು ತುಂಬಿದ್ದೀನಿ. ನನಗೆ ಸಂತೋಷದ ಜೊತೆ ಅದೃಷ್ಟ ಕೂಡ ಕೊಟ್ಟಿದ್ಯಾ. ಐ ಲವ್ ಯು. ಏನೇ ಅಕ್ಕ, ಇಬ್ರು ಕೈ ಕೈ ಹಿಡ್ಕೊಳ್ಳೋವರೆಗೂ ಬಂದಿದ್ದೀರಾ? ಕೆಳಗಡೆ ಹಿಟ್ಲರ್ ಕಾಯ್ತಾ ಇದ್ದಾರೆ, ನಡಿ. ಸರಿ ನಡಿ. ನನಗಿವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ನಿಂದಾಗಿ ನಮ್ಮ ಮನೆ ಇವತ್ತು ಬಹಳ ಸೈಲೆಂಟ್ ಆಗಿ ನೋಡೋ ಅವಕಾಶ ಸಿಕ್ಕಿದೆ. ವಿಷಯಕ್ಕೆ ಬರೋಣ. ಪ್ರಿಯಾ ನನಗೆಲ್ಲ ವಿಷಯನೂ ಹೇಳಿದಾಳೆ. ಐ ಮೀನ್ ನಿಮ್ಮಿಬ್ಬರು ವಿಷಯ. ಎಲ್ಲ ತಂದೆ ತಾಯಿಗಳ ಹಾಗೆ ನನಗೂ ನಿಮ್ಮಿಬ್ಬರು ವಿಷಯದಲ್ಲಿ ತುಂಬ ಭಯ ಆಗಿತ್ತು. ಎಲ್ಲಿ ನನ್ನ ಮಗಳು ತಪ್ಪು ನಿರ್ಧಾರ ತಗೋತಾಳೋ ಅಂತ. ಆದರೆ ಅವಳು ಸಿನ್ಸಿಯಾರಿಟಿನ ಅರ್ಥ ಮಾಡಿಕೊಂಡ್ವಿ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್, ಎಷ್ಟೇ ಆದರೂ ನಾನು ಒಬ್ಬ ಪೊಲೀಸ್, ನಿಮ್ಮ ಬಗ್ಗೆನೂ ಎನ್ಕ್ವೈರಿ ಮಾಡಿದ್ವಿ. ನಮ್ಮ ಮಗಳ ನಿರ್ಧಾರದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಗೊತ್ತಾಯಿತು. ಸೊ ನೀನು ಓಕೆ ಅಂತಂದರೆ ಮುಹೂರ್ತ ಇಟ್ಕೊಳ್ಳೋಣ.
ಬಂದು ನನ್ನ ಮುಂದೆ ನಿಂತಾಗ ನಿಂತೊಮ್ಮೆ ನನ್ನ ನೋಡಿ ನಕ್ಕಾಗ ಆ ಕಣ್ಣ ತುಂಬ ನನ್ನ ಸೆಳೆದಾಗ ಸೋಲೋದು ನಾನೇ ನಿನ್ನೇ ಬೇಗ ಬ್ರಹ್ಮನು ಶ್ರೇಷ್ಠನಾದ ತಾನು ಸೃಷ್ಟಿಸಿ ಅಂತ ಚೆಲುವನು ಬೇರೆ ಬೆರೆಸಿ ಕಲ ಕಲಸಿಯಾದಂತ ನೀ ಬಂದು ನನ್ನ ಮುಂದೆ ನಿಂತಾಗ ನಿಂತೊಮ್ಮೆ ನನ್ನ ನೋಡಿ ನಗ್ಗಾಗ ಸ್ವರ್ಗಾನೆ ಕಣ್ಮುಂದೆ ತಂದೋಳು ನೀನೆ ತಾನೆ ಬಾಳಿಗೆ ಬಣ್ಣನ ಬಳಿದೋಳು ನೀನೆ ಜಾಣೆ ಆನಂದ ಅನ್ನೋದ ಕಂಡೆ ನಾನಿಂದಾನೆ ಈ ಬಂಧ ಸಂಬಂಧ ಹಿಂದಿನ ಜನ್ಮದೇನೆ 24 ಗಂಟೆ ನನ್ನನ್ನೇ ಜಪಿಸುವಂತೆ ಆಗೋದೇ ನಾನೀಗ ನನಗೇನು ಆಗುಗೈತೆ ನೀ ಬಂದು ನನ್ನ ಮುಂದೆ ನಿಂತಾಗ ನಿಂತೊಮ್ಮೆ ನನ್ನ ನೋಡಿ ನಕ್ಕಾಗ ಹೊಸದಾಗಿ ಬರ್ತೈತಂತೆ ನಕ್ಷತ್ರ ನನ್ನ ಹತ್ರ ಇದ್ದಂತೆ ನಂಗೆ ನೀನು ಇನ್ನೂ ಬಾ ಹತ್ರ ಒಂದು ಮಾ ಕೊಡುವೆ ನಾನು ಈ ಸುತ್ತಮುತ್ತ ಎಲ್ಲ ನೀನೇನೇ ಕಾಣ್ತೀಯಲ್ಲ ಅಯ್ಯಯ್ಯೋ ಏನಾಯ್ತು ನಂಗಂತೂ ಗೊತ್ತಾಯ್ತಿಲ್ಲ ನನ್ನ ಮುಂದೆ ನಿಂತಾಗ ನಿಂತೊಮ್ಮೆ ನನ್ನ ನೋಡಿ ನಕ್ಕಾಗ ಆ ಕಣ್ಣ ತುಂಬ ನನ್ನ ಸೆಳೆದಾಗ ಸೋಲೋದು ನಾನೇ ನಿನ್ನೇ ಬೇಗ ಅರ್ಚನಾ ಯಾರು ಪ್ರಿಯಾ ಮಾತಾಡ್ತಿರೋದು ನಿನ್ಗೋಸ್ಕರ ಎಲ್ಲರೂ ವೇಟಿಂಗ್ ಇಲ್ಲಿ ವೇಟಿಂಗ್ ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ ಅಂದ್ರೆ ನಿಮ್ಮನ್ನ ನೋಡ್ಬೇಕು ಅನ್ಸ್ತಿದೆ ಅದಕ್ಕೆ ಕಾಲ್ ಮಾಡಿದೆ ಹೌದಾ ನೀನ್ ಫೋನ್ ಇಟ್ರೆ ನಾನು ಹೊರಡ್ತೀನಿ ಹೋಯ್ ಇಷ್ಟಕ್ಕೂ ಅರ್ಚನಾ ಯಾರು ಹಲೋ ರಂಜಿತ್ ಹಲೋ ಹಲೋ Thank you.
ಹೇಳಿ ಸರ್. ಮೇಡಮ್ ಏನ್ ಕುಮಾರ್ ನೀವಿಲ್ಲಿ? ಸಾಹೇಬ್ರು ಕಳಿಸಿದ್ದಾರೆ ಮೇಡಮ್, ಎಫ್ಐಆರ್ ಗೋಸ್ಕರ ರಂಜಿತ್ ಅವರಿಂದ ಸ್ಟೇಟ್ಮೆಂಟ್ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಹೌದಾ, ಸರಿ ಬನ್ನಿ. ಮೇಡಮ್, ರಂಜಿತ್ ಅನ್ನ ಇಲ್ಲಿ ಬಂದ್ರ? ನೋಡ್ಲಿಲ್ಲ ಮೇಡಮ್. ಎಲ್ಗೋಗಿರ್ಬಹುದು ಮೇಡಮ್? ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡ್ಲ? ಪ್ರಿಯಾ ಮೇಡಮ್, ನೀವು ಬರ್ತೀರಾ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ. ರಂಜಿತ್ ಅಲ್ಲಿ? ಗೊತ್ತಿಲ್ಲ ಮೇಡಮ್, ದೂರ ಹೋಗ್ತೀನಿ ಅಂತ ಸಾರು ಹೊರಟೋಗ್ಬಿಟ್ರು ಮೇಡಮ್. ಮೇಡಮ್ ರಂಜಿತ್ ಇಲ್ಲಿಗೆ ಏನಾದ್ರು ಬಂದಿದ್ರಾ? ಬಂದಿದ್ರು, ಆದ್ರೆ ಮತ್ತೆ ಬರಲ್ಲ ಅಂತ ಹೇಳಿದ್ರು ಮೇಡಮ್. ಏನಾಯ್ತು ಮೇಡಮ್? ಯಾಕೆ ಬಂದೆ ಪ್ರಿಯಾ? ನಾನು ಯಾಕೆ ಬಂದಿದ್ದೀನಿ ಅಂತ ನಿಂಗೆ ಗೊತ್ತು ರಂಜಿತ್. ನಾನು ಯಾಕೆ ಹೊರಟೋಗ್ತಿದ್ದೀನಿ ಅಂತ ನಿಂಗೆ ಗೊತ್ತು ಪ್ರಿಯಾ.
ಗೊತ್ತು, ನೀನು ಕೆಲವು ದಿನಗಳಲ್ಲಿ ಸತ್ತು, ನೀನು ಕೆಲವು ದಿನಗಳಲ್ಲಿ ಸಾಯ್ತಾ ಇದೀಯ, ಅದಕ್ಕೆ ನನ್ನ ಬಿಟ್ಟು ಹೋಗ್ತಿದ್ಯ ಅಷ್ಟೇ ತಾನೇ? ನಾನು ಹೊರಟೋಗ್ತಿಲ್ಲ ಪ್ರಿಯ, ಪ್ರೀತಿಸ್ತಿದ್ದೀನಿ. ನಿನ್ಗೆ ನೋವು ಕೊಡೋದು ನನ್ಗೆ ಇಷ್ಟ ಇಲ್ಲ. ದೂರ ಹೋಗ್ಬಿಟ್ರೆ ನೋವಾಗಲ್ವಾ? ನೀನ್ ದೂರ ಹೋಗ್ಬಿಟ್ರೆ ನೋವು ಕಾಣಿಸಲ್ಲ ಅಷ್ಟೇ. ಅದು ಬಿಟ್ರೆ ನಾನು ಏನ್ ಮಾಡ್ಲಿ ಪ್ರಿಯ? ಪ್ರಯತ್ನಿಸು. ಹೌದು, ನಿನ್ ಕೊನೆ ಉಸಿರಿರೋವರೆಗೂ ನನ್ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯ, ಆ ಮಾತನ್ನ ಉಳಿಸ್ಕೋ. ನಿನ್ ಬದುಕೋದಿಕ್ಕೆ, ನಮ್ ಪ್ರೀತಿನ ಬದುಕಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡು ಪ್ಲೀಸ್. ಈಗ ಏನ್ ಮಾಡೋಣ ಪ್ರಿಯ? ಸರ್, ಇವ್ರಿ ರಂಜಿತ್. ಹಲೋ, ಏನಾದರೂ ಕಾಣಿಸ್ತಾ ಇದೆಯಾ? ಪ್ರಿಯ ನಂಗೆಲ್ಲ ಹೇಳಿದ್ರು. ನಾನು ಚಿಕ್ಕವನಿದ್ದಾಗಿಂದ ಎಲ್ಲರ ದೃಷ್ಟಿನಲ್ಲಿ ಒಬ್ಬ ಹುಚ್ಚಿನ ಥರ ಬದುಕ್ತಿದ್ದೀನಿ. ರಿಲ್ಯಾಕ್ಸ್ ರಂಜಿತ್. ಆ ಪದ ನನ್ನ ಜೀವನದಿಂದ ಮಾಯ ಆಗಿ 20 ವರ್ಷ ಆಯಿತು. ಯಾರಿಗೂ ಕಾಣಿಸ್ದೇ ಇರೋದನ್ನ ನನಗೆ ತೋರಿಸ್ತಾ, ನನಗೆ ತೊಂದರೆ ಮಾಡ್ತಾ, ಆ ದೇವರು ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಟ ಆಡ್ತಾ ಇದ್ದಾನೋ ನನಗೆ ಗೊತ್ತಿಲ್ಲ ಸರ್. ವಾಟ್ ಎಕ್ಸಾಕ್ಟ್ಲಿ ಇಸ್ ಯುವರ್ ಪ್ರಾಬ್ಲಮ್? ಮಿಸ್ಟರ್ ರಂಜಿತ್, ನಂಗೆ ಅರ್ಥ ಆಗತ್ತೆ. ಸೊ ಈಗ ಯಾರ ಹಣೆ ಮೇಲೂ ನಂಬರ್ ಕಾಣಿಸ್ತಾ ಇಲ್ಲ, ನಿಮ್ ನಂಬರ್ ನಿಮ್ಗೆ ಕಾಣಿಸ್ತಾ ಇದೆ, ರೈಟ್? ನನ್ನ ಕರಿಯರ್ನಲ್ಲಿ ಎಷ್ಟೋ ತರ ಕಾಯಿಲೆನ ನರಳುತ್ತಿರೋ ಕೇಸಸ್ ನ ನೋಡಿದ್ದೀನಿ. ಕಾಯಿಲೆನ? ಎಸ್, ಕಾಯಿಲೆನೆ. ಲೆಟ್ ಮೀ ಎಕ್ಸ್ಪ್ಲೈನ್. ಕಣ್ಣಿನ ನೋಟ ಕಡಿಮೆ ಆದ್ರೆ ಐಸೈಟ್ ಅಂತೀವಿ, ಕಾಯಿಲೆನೆ. ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಗ್ಲಾಸಸ್ ಹಾಗೂ ಲೆನ್ಸಸ್ ನ ಬಳಸ್ತೀವಿ. ಮತ್ತದೇ ಕಣ್ಣಿನ ನೋಟ ಹೆಚ್ಚಾದ್ರೆ, ಮಿಕ್ಕದವ್ರಿಗೆ ಕಾಣಿಸ್ದಿರೋದಿಲ್ಲ, ಕಾಣಿಸಿದ್ರೆ ಯು ಮೈಟ್ ಕಾಲ್ ದಟ್ ಎ ಸೂಪರ್ ಪವರ್, ಬಟ್ ಸ್ಟಿಲ್ ಇಟ್ಸ್ ಎನ್ ಐ ಸೈಟ್. ಕಾಯಿಲೆನೆ. ಇದನ್ನ ಹೇಗೆ ಸರಿ ಮಾಡಬೇಕು ಅಂತ ಗೊತ್ತಿಲ್ಲದೆ ರಂಜಿತ್ ಒಬ್ಬ ಕುರುಡಿನ ತರ ಬದುಕ್ತಾ ಇದ್ದಾರೆ. ವೆರಿ ಫ್ಯೂ ಡಿಸಬಿಲಿಟೀಸ್ ಆರ್ ಸ್ಪೆಷಲ್ ಎಬಿಲಿಟೀಸ್. ಬಟ್ ಸರ್, ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದೀವಿ, ಹಿ ಇಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಮತ್ತೆ ಯಾಕೆ ಇವ್ರಿಗೆ ಈ ತರ ಆಗ್ತಿದೆ? ಗುಡ್ ಕ್ವೆಶನ್. ಆದ್ರೆ ಅದಕ್ಕೆ ಆನ್ಸರ್ ನಾನೇ ಅಲ್ಲ, ಯಾರು ಹೇಳಕ್ಕಾಗಲ್ಲ. ಇನ್ನು ನೋವಿನ ವಿಷಯ ಏನಂದ್ರೆ, ನನಗ್ ಗೊತ್ತಿರೋ ಹಾಗೆ ನಿಮ್ ಕಾಯಿಲೆನ ಯಾರು ಕ್ಯೂರ್ ಮಾಡಕ್ಕಾಗಲ್ಲ, ಬಿಕಾಸ್ ಯು ಆರ್ ಓನ್ಲಿ ಸೈಂಟಿಫಿಕಲಿ ಹೆಲ್ದಿ. ಲೆಟ್ ಮೀ ಶೋ ಯು ಸಮಥಿಂಗ್. Look at this. ಇಂಥ ಕೇಸಸ್ ಎಲ್ಲದರಲ್ಲೂ ಕಾಯಿಲೆಗೆ ಸಂಬಂಧಪಟ್ಟ ಕಾರಣ ಆಗಲಿ, ಅದಕ್ಕೆ ಸೊಲ್ಯೂಷನ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ ತಿಳ್ಕೊಳ್ಳೋಕೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ಕೆಲವು ಕೇಸ್ಗಳಲ್ಲಿ ವಿದೌಟ್ ಎನಿ ಟ್ರೀಟ್ಮೆಂಟ್ ಅಂಡ್ ಮೆಡಿಕೇಷನ್ ಆ ಕಾಯಿಲೆ ಕಡಿಮೆ ಆಗಿದೆ, ವಾಸಿ ಕೂಡ ಆಗಿದೆ. ಇಟ್ಸ್ ಮೋರ್ ದನ್ ಸೈನ್ಸ್. ನೀವೇನ್ ಹೇಳ್ತಿದ್ದೀರಾ ಪ್ರೊಫೆಸರ್? ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳ್ತಾ ಇದ್ದೀನಿ, ಯುವರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕಾಗಲ್ಲ, ಆದ್ರೆ ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಅವಕಾಶ ನಿಮಗ್ ಬಂದೇ ಬರುತ್ತೆ. ನಿಮ್ ಸುತ್ತ ಇರೋ ಪ್ರಪಂಚದೊಳಗೇನೆ ನಿಮ್ ಕಾಯಿಲೆಗೆ ಕಾರಣಗಳು ಪರಿಹಾರಗಳು ಇದ್ದೇ ಇರುತ್ತವೆ. ಟ್ರಸ್ಟ್ ಇನ್ ಗಾಡ್.
ಯಮ ಪಾಶ ಕಣ್ಣ ಮುಂದೆ ಬಂದು ತೂಗುತ್ತಿದೆಯೋ ವಿಧಿ ಘೋಷ ಬದುಕೀಗ ತುತ್ತ ತುದಿಯನ್ನು ಮುಟ್ಟುತ್ತಿದೆಯೋ ಬಹು ಬೇಗ ಮೇಲಿಗೆತ್ತು ಈ ಗದ್ದೆಯನ್ನು ಮೆತ್ತು ಎಂಬಂತೆ ವಿದ್ಯೆ ನನ್ನೇ ಮೆತ್ತಿದೆ ನಾವಂದು ಕೊಳ್ಳೋದೊಂದು ಜರುಗೋದು ಮತ್ತಿನ್ನೊಂದು ಎಂಬುವ ಗುಟ್ಟು ಬಿಚ್ಚಿಕೊಂಡಿದೆ ಪರಿಹಾರ ಎಲ್ಲಿ ಏನು ಎಂದು ಯಾರ ಕೇಳಲಿ ಅದು ಭಾರ ನಿದ್ದೆಯಿಂದ ಎದ್ದ ಕಂದ ಈಗ ನಾನು ಎತ್ತಿಕೊಳ್ಳು ಕೈ ಬೇಕಿದೆ ಅಂಬಿಗಾಲನಿಟ್ಟು ಮುಂದೆ ಮುಂದೆ ಸಾಗೋ ಪುಷ್ಟಿಯನ್ನು ನೀಡಬೇಕಿದೆ ಇಲ್ಲಿ ನಾನು ನೀನು ಎಲ್ಲ ಬಾರಿ ನೆಪ ಮಾತ್ರ ನಮ್ಮ ಜುಟ್ಟು ಜನಿ ಬಾರ ಎಲ್ಲ ಅವನ ಸೂತ್ರ ತಡೆಯಲಾಗದೋ ಕಾಲವ ಗೊತ್ತು ಈ ಆಟಕ್ಕೆ ಕತೆ ಚಿತ್ರಕತೆ ನಿಂದೆ ಅಂತ ಯಾಕೆ ನನ್ಗೆ ಯಾಕೆ ನಾನೇನ್ ತಪ್ಪು ಮಾಡಿದ್ರು ನನಗ್ ಗೊತ್ತಿಲ್ಲ ಪ್ರತಿ ಕ್ಷಣ ನನ್ನ ಈ ತರ ಹಿಂಸೆ ಮಾಡೋ ಬದಲು ಒಂದೇ ಸರಿ ಸಾಯಿಸ್ಬಿಡು ಏನಕ್ಕೆ ಈ ಕಣ್ಣ ಮುಚ್ಚಾಲೆ ಇಲ್ಲಾಂದ್ರೆ ನನ್ ಬದುಕೊಂದ್ ದಾರಿ ತೋರಿಸು ಒಳಗಡೆ ಎತ್ತಿಡಮ್ಮ ಏಯ್ ಹಲೋ ರಂಜಿತ್ ಹಲೋ ಪ್ರಿಯಾ ಎಲ್ಲಿದ್ಯಾ ಏನ್ ನಡೀತಾ ಇದೆ ಪ್ರಿಯಾ ಇಲ್ಲಿ ಐ ಆಮ್ ಸಾರಿ ನಿನ್ಗೆ ಹೇಳ್ದೆ ಇಲ್ಲಿಗೆ ಬಂದಿದ್ದಕ್ಕೆ ಇದ್ ನೋಡು ಇದ್ರಲ್ಲಿ ಏನಿದೆ ಅಂತ ನಿನ್ ಗುರ್ತ ಹಿಡಿದ್ಯಾ ಇಲ್ಲ ಇದೇನು ಅಂತ ನಿಂಗೆ ಗೊತ್ತಿಲ್ಲ ಆ್ಯಂಡ್ ನಿನ್ ಪೇಂಟಿಂಗ್ಸ್ ನೋಡ್ದೆ ಮಾಡ್ತೀಯ ನೀನ್ ಏನ್ ಹೇಳ್ತಾ ಇದೆಯೋ ಏನಕ್ಕೆ ಹೇಳ್ತಾ ಇದೆಯೋ ನನ್ಗೆ ಏನು ಅರ್ಥ ಆಗ್ತಿಲ್ಲ ಪ್ರಿಯಾ ನನಗೂ ಅದೇ ಅರ್ಥ ಆಗ್ತಿಲ್ಲ ರಂಜಿತ್ ನಿನ್ ಗೊತ್ತಿಲ್ದೆ ಇರೋದು ನಿನ್ ಎಲ್ಲಾ ಪೇಂಟಿಂಗ್ಸ್ ಅಲ್ಲಿ ಯಾಕಿದೆ ಅಂತ ಏನ್ ಹೇಳ್ತಾ ಇದೀಯ ನೀನು ಬಾ ಇಲ್ಲಿ ನೋಡು ರಂಜಿತ್ ಇದನ್ನ ನೋಡು ಇದನ್ನ ನೋಡು ಮತ್ತೆ ಇಲ್ಲಿ ನೋಡು ಇದನ್ನು ನೋಡು ಮತ್ತೆ ಇಲ್ಲಿ ನೋಡು ಅದೇನು ಅಂತ ನಂಗೂ ಗೊತ್ತಿಲ್ಲ ಆದ್ರೆ ಅದ್ ನಿನ್ ಪ್ರಪಂಚದಲ್ಲಿ ಇರೋದೆ ಅಂತ ನಾನ್ ನಂಬ್ತಾ ಇದ್ದೀನಿ ಅದೇನು ಅಂತ ತಿಳ್ಕೊಂಡ್ರೆ ನಮ್ಗೊಂದ್ ದಾರಿ ಸಿಗ್ಬೋದು ನಂಬಕ್ಕೆ ಆಗ್ತಾ ಇಲ್ಲ ಪ್ರಿಯಾ ಅದಿರ್ಲಿ ಈ ಫೋಟೋಸ್ ನಿನ್ಗೆ ಎಲ್ಲಿ ಸಿಕ್ತು ಪ್ರಿಯಾ
ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಿದೆಯಾ? ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಫೈಲ್ನಿಂದ ತಗೊಂಡಿರೋ ಫೋಟೋ. ಡೂ ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ದ ಕಾನ್ಸಿಕ್ವೆನ್ಸಸ್? ಸಾರಿ ಸರ್, ಇದು ನನಗೆ ತುಂಬ ಇಂಪಾರ್ಟೆಂಟ್. ಹೌದು ಚಿಕ್ಕಪ್ಪ, ಪ್ಲೀಸ್ ಹೆಲ್ಪ್ ಅಸ್. ರೀಸೆಂಟಾಗಿ ಒಬ್ಬ ಜರ್ನಲಿಸ್ಟ್ ಮರ್ಡರ್ ಆಯಿತು. ಆ ಸತ್ತಿರೋ ಜರ್ನಲಿಸ್ಟ್ ಹತ್ರ ಸಿಕ್ಕಿರೋ ಫೋಟೋಗಳಿವು. ನಥಿಂಗ್ ರಿಲೇಟೆಡ್, ಇಟ್ಸ್ ಆಫ್ ನೋ ಯೂಸ್, ಜಸ್ಟ್ ರ್ಯಾಂಡಮ್ ಫೋಟೋಸ್. ಆ ಫೋಟೋನಲ್ಲಿ ಏನಿದೆ ಅಂತ ನಾನು ತಿಳ್ಕೋಬೇಕು ಸರ್, ಪ್ಲೀಸ್. ನಮ್ಮ ರೆಕಾರ್ಡ್ಸ್ ಪ್ರಕಾರ ಮುತ್ತತ್ತಿ ಫಾರೆಸ್ಟ್ನಲ್ಲಿರೋ ಕಾಡು ಜನರಿಗೆ ಸಂಬಂಧಪಟ್ಟ ಅವರ ಕುಲದೇವರ ಫೋಟೋಗಳಿವು. ಪ್ರಿಯಾ, ವಾಟ್ಸ್ ಗೋಯಿಂಗ್ ಆನ್? ಅದನ್ನ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಏನ್ ಮಾಡೋಣ? ನನ್ನ ಜೀವನಕ್ಕೆ ಸಂಬಂಧಿಸಿದ ಆಧಾರ ಇದು, ಇದನ್ನ ಹುಡುಕ್ಬೇಕು. ಹೌದು, ಲೆಟ್ಸ್ ಗೋ. ನಾನೊಬ್ನೇ ಹೋಗ್ತೀನಿ, ನನ್ಗೆ ಟೈಮ್ ಇಲ್ಲ ಪ್ರಿಯಾ. ನನ್ ಹೋಗೋ ದಾರಿಲಿ ಅದೇನಿದೆಯೋ ಏನೋ ನನ್ಗೆ ಗೊತ್ತಿಲ್ಲ. ನಿನ್ ಲೈಫಲ್ಲಿ ನಾನು ರಿಸ್ಕ್ ತಗೊಳಲ್ಲ. Try to understand. I'm sorry. ನನ್ನ 30 ವರ್ಷ ಬರೋ ಇನ್ನು 3 ದಿವಸದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಮುಗ್ದೋಗ್ಬೋದು. ಗ್ರಸ್ತ ಊರ ಹೊಕ್ಕಿದಂತೆ ಭಾಸವಾಗಿದೆ. ಯಾವ ಚುಚ್ಚು ಮದ್ದು ವಾಸಿ ಮಾಡದಂಥ ಮಾನಸಿಕ ಘಾಸಿಯಾಗಿದೆ. ಅಮ್ಮ ತಂದೆ ದೇವ್ರೆ ಯಾಕೋ ನನ್ನ ಮೇಲೆ ಕೋಪ, ಯಾವ ಪಾಪಿಗೂನು ಬೇಡ ಇಂಥ ಘೋರ ಶಾಪ. ಕೊಂದು ಬಿಡಯ್ಯ ಒಮ್ಮೆಲೆ ಹಿನ್ನೆಲೆ ಯಮಪಾ.
ಇದೆಯೋ ಬಹುಬೇಗ ಬೆಳಿನ ಮೇಲೆ ಎದ್ದು ಈ ಗದ್ದೆಯನ್ನು ಮದ್ದು ಎಂಬಂತೆ ಇದ್ದೆ ನನ್ನ ನೆನೆದಿದೆ ನಾವೊಂದು ಕೊಳ್ಳೋದೊಂದು ಜರುಗೋದು ಮತ್ತಿನ್ನೊಂದು ಎಂಬುವ ಗುಟ್ಟು ಬಿಚ್ಚಿಕೊಂಡಿದೆ ಪರಿಹಾರ ಎಲ್ಲಿ ಏನು ಎಂದು ಯಾವ ಕೇಳಲಿ ಎದೆ ಭಾರ ಜನರೇ ನಮ್ಮನ್ನ ಕರ್ಕೊಂಡು ಬಂದಿದ್ದು ರಂಜತ್ ನೀನದು ನೋಡ್ಬೇಕು ವಿಜಯ ಬಂದ್ಯಾ ನೀನ್ ಆವಾಗ ಹೇಗಿದ್ಯೋ ಈಗ್ಲೂ ಹಾಗೆ ಇದೀಯ ಕಣೋ ಇನ್ನ ಗುರ್ತಿಗ್ಲಿಲ್ವಾ
ನಾನೇ ಕಣೋ ವೀರಯ್ಯ, ನಿನ್ ವೀರ ಕಣೋ. ವಿಜಯ ಜೋಪಾನ, ಕಾಲ್ ಜಾರುತ್ತೆ. ದೇವ್ರೆ ಕಾಪಾಡಪ್ಪ ಅವನ್ನ. ಸಾಮಾನ್ಯದವನಲ್ಲ, ಏನೇ ಆದ್ರೂ ನಿನ್ ಧೈರ್ಯನೇ ಧೈರ್ಯ. ಮತ್ತೇನ್ ಅನ್ಕೊಂಡೆ, ವ್ಯವಹಾರ ಅಂದ್ರೆ ಈ ವಿಜಯನತ್ರ. ಏನೋ ಆ ಕಡೆ ಹೋಗ್ತಾ ಇದ್ಯಾ? ಊರ್ ಈ ಕಡೆ ಅಲ್ವಾ? ಇಷ್ಟೊತ್ತಿಗೆ ಊರ್ಗೆ ಯಾಕೋ? ಇಷ್ಟು ಕಷ್ಟಪಟ್ಟಿದ್ದು ಮನೆ ಹೋಗಕ್ಕ, ಮತ್ತಿನ್ನೆಲ್ಲಿಗೋ? ಅಲ್ಲಿಗ? ಅಯ್ಯೋ ಬೇಡಪ್ಪ, ದೊಡ್ಡಯ್ಯಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೋ. ಬೇಡ ಕಣೋ. ಅಯ್ಯಾ ಏನಯ್ಯಾ ಇದು, ಇಷ್ಟು ಕಷ್ಟಪಟ್ಟು ಜೇನುತುಪ್ಪ ತಂದ್ರೆ ಇಷ್ಟು ಕಡಿಮೆ ಬೆಲೆನಾ? ನೀನ್ ತಂದಿರೋದು ಕಾಡ್ ಜಿಂಕೆ ಅಲ್ಲ ಕಣೋ, ಜೇನುತುಪ್ಪಕ್ಕೆ ಅಷ್ಟೇ ಬೆಲೆ. ಹೋಗು ಹೋಗು. ಅಣ್ಣ ಪೋಟ ಡಬ್ಬಿ, ನಮ್ದು ಚೆನ್ನಾಗಿರೋದು ಪೋಟ ಒಡಿಬೇಕು. ಒಡಿಯಕ್ಕಿದೇನ್ ತೆಂಗಿನಕಾಯಿನ? ನಗರಿ ಎಲ್ಲೋದ ಇವನು. ಬಿಳಕಲ್ಗೆ ಹೋಗ. ಲೇ ವಿಜಯ್, ಯಾಕೋ ನಿಂಗೆ ಈ ಪಟ್ಟಣದಾಸೆ ಅಲ್ಲ, ನಮ್ಮ ಹಳ್ಳಿ ಏನ್ ಚಂದಕ್ಕಿಲ್ವಾ? ಪಂದ್ಯ ಮಗ ತಗೋ, ಹಾಕೋ. ಎಷ್ಟೊತ್ತಿಂದ ಹಸ್ಕೊಂಡಿದ್ಯೋ ಏನೋ, ಚೆನ್ನಾಗಿ ಊಟ ಮಾಡು. ಸಾರಾಕ್ತೀನಿ. ಸುಪುತ್ರ ಕವಳದ ಹೊತ್ತಿಗೆ ಸರಿಯಾಗಿ ಧುಮುಕ್ಬಿಟ್ಟವನೇ, ಎಲ್ಲ ಸಾಯಕ್ ಹೋಗಿದ್ಯೋ ಆಗ್ಲಿಲ್ಲ. ಅಬ್ಬಬ್ಬಬ್ಬಬ್ಬ ಮಗ ಹಸ್ಕೊ ಬಂದಿದ್ದಾನೆ, ಊಟ ಮಾಡಕ್ ಬಿಡು. ಏನಾರು ಅಂದಿಲ್ಲ ಅಂದ್ರೆ ನಿಂಗೆ ಸಮಾಧಾನ ಇರಕ್ಕಿಲ್ಲ ಅಲ್ಲ? ನೀನ್ ಊಟ ಮಾಡು ಮಗ, ಅವ್ರಿಗೆ ಯಾವಾಗ್ಲೂ ಹಿಂಗೆ ಏನಾದ್ರು ಅಂತಾನೆ ಇರ್ತಾರೆ. ನೀನ್ ಬೇಸರ ಮಾಡ್ಕೋಬೇಡ. ಆಗಲಲ್ಲ ಬೀದಿ ಬಸವ, ನಂಗೆ ಊರು ಊರು ಅಲೆಯೋದು, ರಾತ್ರಿ ಮನೆಗೆ ಬಂದು ಬಿದ್ದುಕೊಳ್ಳೋದು, ಥೂ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಏ ಸುಮ್ಮನೆ ಊಟ ಮಾಡು, ಯಾವಾಗ್ಲೂ ಅಂತಾನೆ ಇರ್ಬೇಡ. ನೀವು ಉಣ್ಣು ಮಗ, ಸಾರಾಕ್ಲಾ ಮಗ?
ದೊಡ್ಡ ಹಿಂಗೆ ಊಟ ಇಟ್ಟಿದ್ದೀನಲ್ಲಿ, ತಗೊಂಡೋಗ್ ಕೊಟ್ಬಿಡು, ತಡ ಆಗೋಗದೆ. ಆ ಸರಿನಾ? ಏ ಮಗ, ಯಾಕೋ ಕೈ ತೊಳ್ಕೊಂಬಿಟ್ಟೆ? ಊಟ ಮಾಡ್ಕೊಂಡು ಹೋಗೋ ಮಗ. ಏ ನೀನ್ ಅಂದಿದ್ದಕ್ಕೆ ಅವನ್ ಎದ್ದೆ ಹೋಗ್ಬಿಟ್ಟ ನೋಡು. ಒಂದೊತ್ತು ಊಟ ಬಿಟ್ರೆ ಏನಾಗಕ್ಕಿಲ್ಲ, ಸುಮ್ಕಿರು. ಏನಾಗಕ್ಕಿಲ್ಲ, ತಿನ್ನು ನೀನು. ಇಲ್ಲಿ ಕೇಳ, ಅಲ್ಲಿ ಇಲ್ಲದೆಲ್ಲ ಮಾತಾಡ್ಕೊಂಡು ಕುಂತ್ಕೊಂಡು ಅವ್ರ ತಲೆ ತಿನ್ಬೇಡ, ಅವ್ರಿಗೆ ತೊಂದರೆ ಕೊಡ್ಬೇಡ, ಊಟ ಕೊಟ್ಬಿಟ್ಟು ಜಟ್ಟನ್ ಬಂದ್ಬಿಡು. ಅವನು ಗೊತ್ತದೆ, ಅವನು ಹೋಗ್ ತಂದ್ ಬಿಡು, ನೀನೇನ್ ಅನ್ಬೇಡ. ನೀವ್ ಹೋಗ್ ಮಗ, ಕೊಟ್ಬಿಟ್ಟು ಬಾ. ಮಗನ ಮೇಲೆ ಮುದ್ದು ಸುರಿಯಾದ್ ನೋಡು. ಯಾವಾಗ ನೋಡಿದ್ರು ಏನಾದ್ರು ಅಂತಾನೆ ಇರ್ಬೇಡ, ತಿನ್ನು. ನಾಲ್ಯಾಕ್ ನನ್ ಮಗನ್ ಅಂದೆ, ಇನ್ನೇನು ಮುದ್ದು ಮಾಡಕಾಯ್ತದ? ಇಲ್ಲ ಮತ್ತೆ, ಇರೋ ಮಗನ ಹಂಗೆ ಊಟ ಮಾಡ್ದೆ ಕಳ್ಸ್ಬಿಟ್ಟಿಯಲ್ಲ, ಸುಮ್ಕಿರ ತಲೆ ತಿನ್ಬೇಡ, ಹೋಗ್ಲಿ ತಿನ್ನು. ವಿಜಯಾ, ಊಟ ತರೋದು ತಡ ಮಾಡ್ದೆ ಇರೇನೆಮ್ಮೆ, ಕಳ್ದೋಗಿತ್ತು ದೊಡ್ಡಯ್ಯ. ಕಾಡೆಲ್ಲ ಉಡ್ಕೊಂಡು ಬರಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಓ ಎಮ್ಮೆ, ಈಗ ಹೇಗಿದೆ? ಚೆನ್ನಾಗಿದೆ ದೊಡ್ಡಯ್ಯ, ಇಷ್ಟೊತ್ತಿಗೆ ಕೊಟ್ಕೆನಲ್ಲಿ ಮಲಗಿರುತ್ತೆ. ಆಮೇಲೆ ಹನುಮಂತನ ಹಸು ಹೇಗಿದೆ? ಅದಕ್ಕೇನು ದೊಡ್ಡಯ್ಯ, ಮೊನ್ನೆ ನೀವು ಕೊಟ್ಟಿರೋ ಔಷಧಿಗೆ ಇನ್ನೂ ಎರಡು ಚಂಬು ಹಾಲು ಜಾಸ್ತಿನೇ ಕೊಡ್ತಿದೆ. ಓ ಜಾತ್ರೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ದೊಡ್ಡಯ್ಯ. ತಪ್ಪು ಮಾಡ್ಬಿಟ್ಟೆ ದೊಡ್ಡಯ್ಯ, ಇದೊಂದ್ಸತಿ ಕ್ಷಮಿಸೋ, ಮತ್ತೆ ಮಾಡಲ್ಲ. ಸ್ವಲ್ಪ ಸಾರಾಕು. ಅನಾಥ ರಕ್ಷಕಿ ತಾಯಿ ಗಂಗಾ ಮಾತೆ, ರಕ್ಷಿಸಮ್ಮ ರಕ್ಷಿಸ. ವಿಜಯ, ನಾನೊಂದು ಮಾತು ಹೇಳ್ತೀನಿ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀನು. ಭಗವಂತ ಯಾರು ಎಲ್ಲಿ ಹುಟ್ಟಬೇಕು, ಹೇಗೆ ಬೆಳೀಬೇಕು, ಹೇಗೆ ಅಂತ್ಯಗೊಳ್ಳಬೇಕು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ತೃಪ್ತಿಯಿಂದ ಬದುಕಿದ್ರೆ ಮಾತ್ರ ಜೀವನದಲ್ಲಿ ಆನಂದವಾಗಿರ್ತೀವಿ. ಅದು ಬಿಟ್ಟು ಮಿಂಚುಳ ನೋಡಿ ಅದಕ್ಕೆ ಬೇರೆಗಾಗಿ ಅದು ಬೇಕು ಇದು ಬೇಕು ಅಂತ ಅದ್ರ ಹಿಂದೆ ಹೋದರೆ ಆಯುಷ್ಯನೂ ಇಲ್ಲ, ಆನಂದ ಮೊದಲೇ ಇಲ್ಲ. ಕಾಲೊತ್ತಿದ್ದು ಸಾಕು, ನೀನು ಊಟ ಮಾಡಿದ್ಯಾ? ನೀನು ಹೋಗಿ ಮಲ್ಕೋ, ಬೆಳಿಗ್ಗೆ ದೇವಿ ಪೂಜೆಗೆ ತಯಾರು ಮಾಡಿ ಇಡಬೇಕು, ಹೊರಡು. ನಾರಾಯಣ ಗೋವಿಂದ ಗಂಗಾ ಮಾತೆ. ನಾನು ನೆನ್ನೆ ದೇವಿ ಪೂಜೆ ಮಾಡಬೇಕು, ಎಲ್ಲ ತಯಾರು ಮಾಡಿಡು ಅಂತ ಹೇಳಿದ್ದೆ. ಗಂಗಾ ಮಾತೆಗೆ ಪೂಜೆ ಮಾಡೋದಕ್ಕೆ ಇದರಲ್ಲಿ ಜಲವೇ ಇಲ್ಲ, ಹೋಗಿ ಜಲ ತೆಗೆದುಕೊಂಡು ಬಾ.
ಅಂಬಿಕೆ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣ. ನಿನ್ ತಲೆ ಎಲ್ಲಿದೆ ಹೇಳು, ನಿನ್ಗೇನು ಅನ್ಬೇಕೀಗ? ಆ ನೀನು ಇಲ್ಲಿದ್ಯಾ, ನಿನ್ನ ಮನಸ್ಸು ಎಲ್ಲೋ ಇದೆ? ಆ ಗಂಗಾ ಮಾತೆ ಎಲ್ಲೋ ಹುಟ್ಟಿ ಎಷ್ಟೋ ಬೆಟ್ಟಗಳನ್ನು ದಾಟಿಕೊಂಡು ನಮ್ಮ ತಾಂಡದಲ್ಲಿ ನೆಲೆಯಾಗಿದ್ದಾಳೆ. ಅದು ಸಾಮಾನ್ಯವಾದ ಜಲ ಅಲ್ಲ, ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನನ್ನು ಬದುಕಿಸಿದ ಸಂಜೀವಿನಿ ಮೂಲಿಕೆಯನ್ನ ತುಂಬಿಕೊಂಡಿರೋ ಅಮೃತ ಧಾರೆ. ಇಲ್ಲಿ ನೋಡು, ಇದು ಸಾಮಾನ್ಯವಾದ ಶಿಲೆ ಅಲ್ಲ. ತಲೆ ತಲಾಂತರದಿಂದ ನಮ್ಮ ಜನರನ್ನ ರಕ್ಷಣೆ ಮಾಡ್ತಾ ಇರೋ ಮಹಾನ್ ದೇವರು. ಗೊತ್ತಿಲ್ವಾ ನಿಂಗೆ? ಆ ಇಂಥ ಪವಿತ್ರವಾದ ಸ್ಥಳದಲ್ಲಿ ನೀನು ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ನೋಡು, ಯಾವುದೇ ಕೆಲಸ ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿ ಇರಬೇಕು, ಆಗಲೇ ಜಯ ಸಿಕ್ಕೋದು. ಶ್ರದ್ಧೆ ಭಕ್ತಿ ಇಲ್ಲದೆ ಇದ್ರೆ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ಹೇಳಿದ್ದನ್ನ ಗಮನದಲ್ಲಿಟ್ಕೋ. ತಾತ ತಾತ, ಕೆರೆ ಹತ್ರ ಯಾರೋ ಬಿದೋಗ್ಬಿಟ್ಟಿದ್ದಾರೆ. ಓ ಏ ಹೋಗ್ರಪ್ಪ. ನೋಡಯ್ಯ, ಜೊತೆಲೇ ಇದ್ದು ಸ್ವಲ್ಪ ನೋಡ್ಕೊ. ಅಯ್ಯೋ, ಜೋಪಾನ ಜೋಪಾನ, ಈಗಲೇ ಮೇಲೆ ಹೇಳ್ಬೇಡಿ. ಗಾಯ ಕಡಿಮೆ ಆಗಿದೆ, ಆದರೆ ಇನ್ನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ ಅಂತ ದೊಡ್ಡಯ್ಯ ಹೇಳಿದ್ದಾರೆ. ಈಗ ಹೇಗಿದ್ದೀರಾ? ನಾನು ಎಲ್ಲಿದ್ದೀನಿ? ಮುತ್ತತ್ತಿ ಕಾಡಿನಲ್ಲಿ ದೊರೆ, ನೀವು ನದಿ ತೀರದಲ್ಲಿ ಬಿದ್ದೋಗಿದ್ರಿ, ನಮ್ಮವ್ರು ಎತ್ಕೊಂಡು ಬಂದಿದ್ದಾರೆ. ನೀವೇನ್ ಭಯಪಡ್ಬೇಡಿ, ವಾಸಿಯಾಗುತ್ತೆ. ಏನಾಯ್ತವ? ಅನ್ನದ ಗಂಜಿನ ಕೈ ಮ್ಯಾಗ ಸುಟ್ಕೊಂಡು ಸುಟ್ಕೊಂಡ್ಬಿಟ್ಟವಳೆ. ಅಳ್ಬೇಡ ಅಳ್ಬೇಡ, ಸುಮ್ನಿರು. ನೀನ್ ಹೋಗಿ ಜಲ ತುಂಬಾ, ಎಲ್ಲ ಸರಿ ಹೋಗಿ, ಸುಮ್ನಿರಮ್ಮ. ಉರಿತಾ ಇದೆಯಾ? ನಾನು ವಾಸಿ ಮಾಡ್ತೀನಿ ಇವಾಗ. ತಂದ ಗಂಗಾ ಮಾತೆ, ನೀನೇ ರಕ್ಷಿಸ್ಬೇಕು ತಾಯಿ. ಮಕ್ಕಳನ್ನ ಅಂದ್ಬಿಟ್ಟವ್ರೆ. ಆ ಆ ಉರಿ ಕಮ್ಮಿ ಆಯ್ತಾ? ಅಳ್ಬೇಡ ಅಳ್ಬೇಡ. ನೋಡು ಏನಿತ್ತು, ನೀರ ಇಲ್ಲ ಅಮೃತನ? ಈಗ ನಗು ಕೂತ್ಕೊ. ಮೆತ್ತಿಗೆ ಕಣವ. ಆಯ್ತಾಯ್ತು, ಬರ್ತೀವಿ ದೊಡ್ಡಯ್ಯ. ಹಾ
ಈ ಎಳೆ ಕಡ್ಡಿಯಿಂದ ಏನು ಪ್ರಯೋಜನ ಇಲ್ಲ, ಈ ತರ ಗಂಟಿರ್ಬೇಕು, ಅದು ಉಪಯೋಗಕ್ಕೆ ಬರುತ್ತೆ. ಸರಿ, ನಮಸ್ಕಾರ ದೊಡ್ಡ. ಬಾಮ್ಮ ಬಾಮ್ಮ ಬಾ. ಹೇಯ್, ನಿನ್ ಸಿಟಿ ಹೇಗಿದೆ ಅಂತ ನೋಡಿದ್ಯಾ? ಓ, ಹೋದ ಹುಣ್ಮೆ ದಿವಸ ಯಾರ ಕಣ್ಗೂ ಕಾಣದೆ ಹೋಗಿ ನೋಡ್ಕೊಂಡು ಬಂದೆ. ಯಾರಿಗೂ ಹೇಳಬೇಡಿ. ನಿಂಗೆ ಅಲ್ಲೇ ಇರ್ಬೇಕಂತ ಅನಿಸ್ಲಿಲ್ವಾ? ಯಾಕೆ ಅನಿಸ್ಲಿಲ್ಲ? ಆದರೆ ಏನ್ ಮಾಡ್ಲಿ ದೊರೆ, ಜೇನುತುಪ್ಪ ಮಾರಿದ ಹಣಕ್ಕೆ ಸಂತೆನಲ್ಲೇ ಏನೂ ಬರಲ್ಲ. ಇನ್ನ ಪಟ್ಟಣದಲ್ಲಿ ಜೀವನ ಹೆಂಗೆ? ನಾನು ಹೇಳೋದನ್ನು ಕೇಳು. ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದ್ರೆ ಆ ನೀರನ್ನ ಮಾರ್ಕೊಂಡ್ರೆ ಸಾಕು. ನೀರನ್ನ ಏನ್ ಮಾಡ್ಕೊಂತೀರಾ ದೊರೆ? ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಬೆಲೆ ಕೊಡೋದು ಅವನ ಪ್ರಾಣಕ್ಕೆ. ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾನೆ. ಈ ಅಮೃತದಂಗಿರೋ ನೀರನ್ನ ನಾವು ಮಾರ್ಕೊಂಡ್ರೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಬೋದು. ಜೊತೆಗೆ ಸಿಟಿ ಲೈಫ್ನು ಎಂಜಾಯ್ ಮಾಡ್ಬೋದು. ಹೌದಾ ದೊರೆ? ಈಗೇನ್ ಮಾಡ್ಬೇಕು? ಮೊದ್ಲು ನಿಮ್ ದೊಡ್ಡಯ್ಯನ ಒಪ್ಸು, ಮಿಕ್ಕಿದ್ ನಾನು ಆಮೇಲೆ ಹೇಳ್ತೀನಿ. ಅದು ಆಗೋ ಕೆಲಸ ಅಲ್ಲ ದೊರೆ. ದೊಡ್ಡಯ್ಯನ್ಗೆ ಪಟ್ಟಣದ ವಾಸನೆ ಅಂದ್ರೇನೆ ಆಗಲ್ಲ. ದೊಡ್ಡಯ್ಯನಿಗೆ ಹೆಂಗ್ ಒಪ್ಪಿಸ್ಬೇಕು ಅಂತ ನನಗ್ ಗೊತ್ತು. ನಡಿ, ಅರ್ಥ ಮಾಡ್ಕೊಳ್ಳಿ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ಇದು ಮಾಮೂಲಿ ನೀರಲ್ಲ, ನೆಲದಲ್ಲಿ ಇರ್ತಕ್ಕಂಥ ಗಿಡ ಮೂಲಿಕೆಗಳು ಸೇರಿ ಮೆಡಿಸಿನ್ ವಾಟರ್ ಆಗಿ ಪರಿವರ್ತನೆಗೊಂಡಿದೆ. ಇದೆಲ್ಲ ನಮಗ್ ಗೊತ್ತಿದೆ ದೊರೆ. ಆ ನೀರು ಆ ದೇವ್ರು. ಸ್ವಾಮಿ, ಈ ದೇವ್ರು ದೇವ ಅಂತ ನನ್ನ ಹತ್ರ ದಡ್ರ ತರ ಮಾತಾಡ್ಬೇಡಿ. ಇದು ಲಕ್ಷ ಗಟ್ಟಲೆ ದುಡ್ಡು ಸಂಪಾದನೆ ಮಾಡೋ ಬಂಡವಾಳ. ರಾತ್ರಿ ನೀವು ಶ್ರೀಮಂತರಾಗೋಗ್ತೀರಾ. ನನ್ನ ಜೊತೆ ಕೈ ಜೋಡಿಸಿ. ನೋಡ್ದವ್ರೆ, ನೀನ್ ಯಾರು, ಏನು, ಎಲ್ಲಿಂದ ಬಂದಿದ್ಯಾ ಏನೂ ತಿಳ್ಕೊಳ್ದೆ ನಿನಗೆ ಉಸಿರು ಕೊಟ್ಟು ನಿನ್ನ ಪ್ರಾಣ ಉಳಿಸಿದೀವಿ. ಇದು ಪವಿತ್ರವಾದ ಜಾಗ. ಇಲ್ಲಿ ದುಡ್ಡು ಕಾಸು ಅಂತ ವ್ಯವಹಾರದ ಬಗ್ಗೆ ಮಾತಾಡಬೇಡ. ಆ ದೇವಿ ಕೈ ಮುಗಿದು ಇಲ್ಲಿಂದ ಜಾಗ ಖಾಲಿ ಮಾಡು. ನಿಂಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ನಿಂಗೆ? ನಾನು ಬರೋ ಕೋಪದಲ್ಲಿ ಈಗಿಂದೀಗಲೇ ಹೇಳ್ಬೇಕಾದ್ರೂ ಮಾಡ್ಬಿಡ್ಬೋದು. ನೀವು ಹೊರಡಿ. ನೋಡಿದವ್ರೆ, ಈ ಕೈ ನಿನ್ನ ಪ್ರಾಣ ಉಳಿಸಿದೆ. ಇದೇ ಕೈಯಿಂದ ನಿನ್ನ ಪ್ರಾಣ ಕಳ್ಕೊಳ್ಳೋ ಕೆಲಸ ಮಾಡಬೇಡ. ಎರಡನೇ ಸರ್ತಿ ನೀನು ಬದುಕಿದ್ಯಾ, ಮೂರಕ್ಕೆ ಮುಕ್ತಾಯ ಆಗುತ್ತೆ. ದುಡುಕಬೇಡ, ಹೋಗಪ್ಪ ಹೋಗು. ದೊಡ್ಡಯ್ಯ, ಒಂದ್ ಮಾತು ಕೇಳಲ್ಲ ದೊಡ್ಡಯ್ಯ? ಕೇಳು. ನಮ್ ದೇವತೆ ಅಂದ್ರೆ ನಮ್ಮ ಊರವ್ರಿಗೆಲ್ಲ ಒಳ್ಳೇದನ್ನೆ ಬಯಸ್ತಾಳಲ್ವಾ ದೊಡ್ಡಯ್ಯ? ಹೌದು. ಮತ್ತೆ
ಆ ದೇವಿ ನಮ್ ಬದುಕು ಬಂಗಾರ ಆಗೋ ಅವಕಾಶ ಕೊಟ್ರೆ ಯಾಕೆ ಬೇಡ ಅಂದ್ರಿ ದೊಡ್ಡಯ್ಯ? ಹೌದು ದೊಡ್ಡಯ್ಯ, ಆ ಪಟ್ಟಣದ ದೊರೆ ಹೇಳ್ದಂಗೆ ಕೇಳಿದ್ರೆ ನಮ್ ಬದುಕು ಬಂಗಾರ ಆಗುತ್ತಲ್ವಾ? ಎಷ್ಟು ದಿನ ಅಂತ ಈ ಹಾಳ್ ಕಾಡಿನಲ್ಲಿ ಪ್ರಾಣಿಗಳ ಜೊತೆ ಜೀವನ ಏನಿದೆ ಇಲ್ಲಿ ಬೆಟ್ಟ ಗುಡ್ಡ ಬಿಟ್ರೆ? ಅಂತ ಈ ಮುದುಕನ ಥರನೇ ಕೆಲಸ ಮಾಡ್ತೀಯ? ನಿನ್ ಜೀವನ ಎಲ್ಲ ಬಾಡೋಗಿದ ಎಲೆ ಥರ ಇಲ್ಲೇ ಉದುರೋಗುತ್ತೆ. ಆ ಮುದುಕನೋ ಹುಲ್ಲಿನ ಕಾಯೋ ನಾಯಿ ಥರ, ಅವನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನೋಕ್ಕೂ ಬಿಡಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಜೀವನದಲ್ಲಿ ಸೋತವ್ರಿಗಿಂತ ಗೆಲ್ಲೋ ಅವಕಾಶನ ಬೇಡ ಅಂತ ಹಿಂದೆ ಹೋಗೋರೆ ದೊಡ್ಡ ಮೂರ್ಖರು. ಬೆಳಿಗ್ಗೆನೆ ಬರೋದಕ್ಕೆ ಹೇಳಿ ಕಳಿಸಿದ್ರೆ ಇವಾಗ ಬರ್ತಾ ಇದ್ಯಾ? ಹೋಗಿ ಕಷಾಯ ಬೆರೆಸ್ಕೊಡು. ಏನ್ ಆ ಕಡೆನೆ ತಿರ್ಕೊಂಡು ಕಷಾಯ ಬೆರೆಸ್ತಾ ಇದ್ಯಾ? ಈ ಕಡೆ ತಿರುಗೋ. ಯಾಕೆ ನನಗೆ ಮುಖ ತೋರಿಸೋದಿಲ್ವಾ? ಹಾ ಓಹೋ ಹೋ ಹೋ, ಕೋಪ? ನಾನು ನಿನಗೆ ಹೊಡೆದಿದ್ದಕ್ಕೆ ನನ್ನ ಮೇಲೆ ಕೋಪ? ಪ್ರಕೃತಿ ಬೆಲೆ ಗೊತ್ತಿಲ್ಲದೆ ಇರೋ ಆ ಪೇಟೆ ದೊರೆ ಮಾತಾಡಿದ್ದಕ್ಕೆ ನನಗೆ ಕೋಪ ಬರಲಿಲ್ಲ. ಆದರೆ ನೀನು ತಾಯಿ ಮಡಿಲಲ್ಲೇ ಇದ್ದು ತಾಯಿ ಹಾಲು ಕುಡಿದು ಬೆಳೀತಾ ಇರೋ ನೀನು ಆ ಥರ ಮಾತಾಡಿದ್ರೆ ಕೋಪ ಬರೋದಿಲ್ವಾ? ಒಂದು ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ನಿನ್ನೆ ರಾತ್ರಿ ನೀ ಏನು ಕೇಳಿದೆ? ಸುಖವಾಗಿದ್ರೆ ಏನು ತಪ್ಪು ಅಂತ? ಅವಸರಕ್ಕೆ ಅನ್ನ ಮಾರ್ಕೊಳ್ಬಹುದು, ಆದರೆ ಅಮ್ಮನ ಮಾರ್ಕೊಳ್ಳೋಕ್ಕಾಗಲ್ಲ. ಅಮ್ಮ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಅಲ್ಲ. ಆ ದುರಾಸೆ ಕಾಡು ಕಿಚ್ಚಿದ್ದ ಹಾಗೆ ಅದು ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಅದಕ್ಕೆ ನಿನ್ನ ಮನಸ್ಸಲ್ಲಿ ಆ ದುರಾಸೆಗೆ ಜಾಗ ಕೊಡಬೇಡ. ಆ
ನಮ್ಮವರು ಅಂತ ಹೇಳಿದ್ರು ಸಾಯಿಸ್ಬಿಟ್ರು. ದೋರೆ ಇಲ್ಲಿ ನಿಮ್ಮವರು ನಮ್ಮವರು ಅಂತ ಯಾರು ಇಲ್ಲ. ಇಲ್ಲಿ ಬದುಕ್ಬೇಕು ಅಂದ್ರೆ ಜೀತ ಮಾಡ್ಕೊಂಡ್ ಬದುಕ್ಬೇಕು ಅಷ್ಟೇ. ಇವನ ದೊಡ್ಡಯ್ಯನಿಗೆ ಇವನ ಕೈಯಾರನೆ ಈಗ ತಾನೇ ವಿಷ ಕೊಟ್ಟು ಬಂದವನೆ. ಅಯ್ಯೋ ಪಾಪಿ, ನೀನಿಂತ ನೀಚ್ ಕೆಲ್ಸ ಮಾಡ್ತೀಯ ಅಂತ ಗೊತ್ತಿದ್ರೆ ಯಾಕೆ ಮೋಸ ಮಾಡ್ದೆ? ಏನೇನು ಉದ್ದಾರ ಆಗಕ್ಕಿಲ್ಲ, ಉದ್ದಾರ ಆಗಕ್ಕಿಲ್ಲ. ಹೇಳ ಹೆಸರಿಲ್ದಂಗೆ ನಾ ಸಾಕೋಗ್ತೀಯ ನೀನು? ನಾ ಸಾಕ್ತಿ ನಮ್ಮಿದ್ದಲ್ವ ದೊರೆ, ಆತ್ಮೋಸ ಮಾಡಿದ್ರಿ. ದುಡ್ಡುಗೋಸ್ಕರ ಮಾರ್ಕೊಂಡಿರೋ ನೀನು ನಂಬಿಕೆ ಬಗ್ಗೆ, ನಿನ್ನ ಸ್ವಾರ್ಥಕ್ಕೋಸ್ಕರ ಸ್ವಂತದವ್ರಿಗೆ ಮೋಸ ಮಾಡ್ದಲ್ಲ. ನಿನ್ನ ನಂಬಿಕೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ದೊಡ್ಡಯ್ಯ ತಪ್ಪಾಡ್ಬಿಟ್ಟೆ ದೊಡ್ಡಯ್ಯ, ಅವನ್ ಮಾತಿಗೆ ಮರಳಾಗಿ ಎಲ್ಲರಿಗೂ ಕೇಟ್ ಬಂದ್ಬಿಟ್ಟೆ ದೊಡ್ಡಯ್ಯ. ನನ್ನ ದಯವಿಟ್ಟು ಕ್ಷಮಿಸಿ ದೊಡ್ಡಯ್ಯ. ನೀನ್ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ಬೋದಾಗಿತ್ತು. ನೀನ್ ಮಾಡಿರೋದು ಗಣಗೌರವಾದ ಪಾಪ. ಇಷ್ಟೊಂದು ಜನ ಅಮಾಯಕರನ್ನ ಸಾವಿನ ದವಡೆಗೆ ದಬ್ಬಿದ್ಯಾಲೇಲು ಅವ್ರ ಬಿಸಿ ಉಸಿರು ಬಿಸಿ ಉಸಿರು ನಿಲ್ಲ ತಟ್ಟ ಬಿಡಲ್ಲ. ನೀನು ಆ ದೇವಿನ ಕ್ಷಮೆ ಕ್ಷಮೆ ಕೇಳ್ಕೊ ಬೇಡ್ಕ. ದೇವಿ ನನ್ ಪಾಪನ ತೊಳ್ಕೊಳ್ಳೋ ಅವಕಾಶ ಮಾಡ್ಕೊಡಮ್ಮ, ಅವಕಾಶ ಮಾಡಿ. ಈಗ ಅರ್ಥ ಆಯ್ತಾ ನಾನೇನು ನನ್ನ ಪವರ್ ಏನು ಅಂತ? ಉಗ್ರಲೋಕ ಕೆಲ್ಸಕ್ಕೆ ಕೊಡ್ಲಿ ತಗೊಳ್ಳೋ ತರ ಮಾಡ್ಬಿಟ್ಟಲ್ಲ. ಬರೀ ನೀರು ಕೇಳಿದಕ್ಕೆ ಹೋಗೋ ಆಚೆ ಅಂದೆ. ಈಗ ಈ ನೆಲ ಇದೆಲ್ಲ ನಂದೇ. ಇಲ್ಲಿ ಯಾರೂ ಯಾರು ಶಾಶ್ವತ ಅಲ್ಲ. ನಿಂತಿರೋ ನೆಲ ನಿನ್ ಸಾವಿಗೆ ನಾನೇ ಹಾಡಂತೆ. ಮನುಷ್ಯರ ದ್ವೇಷ ಮರ್ತೋಗುತ್ತೆ, ಅದೇ ಈ ಮಣ್ಣಿನ ದ್ವೇಷ ನಿನ್ ಬೆನ್ನಿಂದನೆ ಕಾಯ್ತಾ ಇರುತ್ತೆ, ಕಾಯ್ತಾ ಇರುತ್ತೆ. ನೀನ್ ಯಾರ ಮೂಲಕ ಇಲ್ಲಿಗೆ ಬಂದ್ಯೋ ಅವ್ರ ಮೂಲಕನೇ ನಿನ್ ಸಾಯ್ತೀಯ. ಹೋಗ ಇದಕ್ಕೆ ದೇವಿನೇ ಸಾಕ್ಷಿ. ಆ ದೇವಿನೇ ಸಾಕ್ಷಿ. ನಾನು ಹೇಗೋ ಅವತ್ತಿನ ದಿನ ಅಲ್ಲಿಂದ ತಪ್ಪಿಸ್ಕೊಂಡೆ. ಆದ್ರೆ 30 ವರ್ಷದಿಂದ ನಮ್ ಜನಗಳೆಲ್ಲ ಅವ್ರ ಕಾಲ್ ಕೆಳಗೆ ಬದುಕ್ತಾ ಇದ್ದಾರೆ. ಇವತ್ತು ಗಂಗಮ್ಮನ್ ಕೆರೆಯಲ್ಲಿ ಶವಗಳು ಕಾಣಿಸ್ತಾನೆ ಇರತ್ವೆ. ಅವನ ಅನ್ಯಾಯನ ಪ್ರಶ್ನೆ ಮಾಡಿ ಕೇಳೋ ದನಿ ಯಾರಿಗೂ ಇಲ್ಲ.
ಅಕಸ್ಮಾತ್ ಕೇಳಿದ್ರು ಆ ದನಿ ಅಲ್ಲಿಗೆ ನಿಂತೋಗತ್ತೆ, ಅಲ್ಲಿಗೆ ನಿಂತೋಗತ್ತೆ. ರಂಜಿತ್ ಎಲ್ಲಿಗೆ? ತಪ್ಪನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಮನುಷ್ಯನಿಗೆ ಒಂದೇ ಒಂದ್ ಸರಿ ಬರೋದು. ನನ್ನನ್ನು ಹೋಗೋದಕ್ಕೆ ಬಿಡು ಪ್ರಿಯ. ಅಲ್ಲಿಗೆ ಹೋದ್ರೆ ಸಾಯಿಸ್ಬಿಡ್ತಾರೋ? ಬೇಡ ಕಣೋ. ಬದುಕ್ಬೇಕು ಅನ್ನೋ ಆಸೆಯಿಂದಾನೆ ಇಲ್ಲಿಗೆ ಬಂದೆ. ಆದ್ರೆ ನನ್ ಸಾವು ಇಷ್ಟು ಪ್ರಾಣಗಳನ್ನ ಕಾಪಾಡುತ್ತಂದ್ರೆ ನಾನು ಸಾಯೋದಕ್ಕೂ ರೆಡಿ. ನಿಮ್ಗೋಸ್ಕರ ಬದುಕ್ಬೇಕು ಅನ್ಕೊಂಡಿದ್ದೆ, ಅದಕ್ಕೆ ಇಷ್ಟು ದೂರ ಬಂದೆ. ಆದ್ರೆ ನನ್ ಈ ಪ್ರಯಾಣಕ್ಕೆ ಕೊನೆ ಏನು ಅಂತ ನನ್ ಈಗ ಅರ್ಥ ಆಯ್ತು. ಆದ್ರೆ ಒಂದ್ ಮಾತು ಪ್ರಿಯ, ಐ ಲವ್ ಯು. ಈ ಮಾತು ನನ್ಗೋಸ್ಕರ ಕಾಯ್ತಾ ಇರ್ತೀಯ ಅಂತ ಆಸೆಯಿಂದ ಹೇಳ್ತಿಲ್ಲ, ನಿನ್ಗೋಸ್ಕರ ಬರಕ್ಕಾಗಲ್ವೇನೋ ಅಂತ ದುಃಖದಲ್ಲಿ ಹೇಳ್ತಿದ್ದೀನಿ. ನೀನು ಹೋಗೋ, ನಿನ್ಗೆ ಹೇಳ್ತಾರ ಅದಲ್ಲ. ಅವತ್ತ ಮುದುಕ ಹೇಳ್ತಿದ್ರೆ ಏನೋ ನೋವಲ್ಲಿ ಹೇಳ್ತಿದ್ದಾನೆ ಅನ್ಕೊಂಡೆ, ಆದ್ರೆ ಮುಂದೆ ಆಗೋ ಭವಿಷ್ಯ ಹೇಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಸ್ಪಿಟ್ಲಲ್ಲಿ ನಿನ್ನ ನೋಡ್ದವಾಗೆ ನಿನ್ನ ಸಾಯಿಸಕ್ಕೆ ಅಂತ ನಮ್ಮ ಹುಡುಗರು ಕಳಿಸಿದ್ದೆ, ಆದ್ರೆ ನೀನು ಇಲ್ಲಿವರೆಗೂ ಬಂದ್ಬಿಟ್ಟೆ. ಮತ್ತೆ ಸಾಯೋದಕ್ಕೆ, ಮತ್ತೆ
ಮತ್ತೆ ನನ್ನ ಕೈಯಲ್ಲಿ ಸಾಯೋದಕ್ಕೆ ಇಷ್ಟ ಅಲ್ವಾ? ಅದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ? ಕಷ್ಟಗಳನ್ನ ತೀರ್ಸೋಕೆ ಮತ್ತೆ ಹುಟ್ಟಿದ್ಯಾ ವಿಜಯ? ಯಾವ ಲೋಕದಲ್ಲಿದ್ದಾರೋ ನಮ್ ದೊಡ್ಡಯ್ಯನವರು, ಅವ್ರ ಮನಸ್ಸು ಶಾಂತಿಯಾಗಿರುತ್ತೆ. ಹೌದು, ಇನ್ಮೇಲೆ ನಿಮ್ಗೆ ನಾನಿದ್ದೀನಿ. ನನ್ನ ಕೊನೆ ಉಸಿರಿರೋರ್ಗೂ ನಿಮ್ಗೋಸ್ಕರನೇ ಇರ್ತೀನಿ. ಬಹಳ ಸಂತೋಷ ವಿಜಯ, ಬಹಳ ಸಂತೋಷ. ನೀನ್ ಸಾಮಾನ್ಯದವನಲ್ಲ, ಏನೇ ಆದ್ರೂ ನಿನ್ ಧೈರ್ಯನೇ ಧೈರ್ಯ. ರಂಗ ಈ ಬದುಕೊಂದು ರಣರಂಗ, ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ಕಡಿವಾಣವೇ ಇಲ್ಲದ ಕುದುರೆ ಮನಸೋಡಿದೆ ಏನಿದು ಮಧಿರೆ,
ಆ ದೇವರಿಗೇನಿದು ತೆವಲು, ನನ್ನ ಬಾಳನ್ನು ಮಾಡಿದ ಕವಲು. ಎಚ್ಚರದಲ್ಲಿರೋ ಮಚ್ಚರವು ನನ್ನ ಚುಚ್ಚಿದೆ ತನ್ನದೆ ಇಚ್ಛೆಯಲಿ ಸ್ವೇಚ್ಛೆಯಲಿ ಪರಮೋಚ್ಛೆಯಲಿ ನನ್ನ ಜೀವವ ಹಿಂದಿದೆ ರಚ್ಚೆಯಲಿ. ಉಳ್ಳು ಮೂಡಿರೋ ಚಪ್ಪಲಿನ ಈ ಜಗದಲ್ಲಿ ಒಂಟಿಗ ತಬ್ಬಲಿನ ಕತ್ತಲಿನ ಬರಿ ಬೆತ್ತಲಿನ ಮರದಿಂದ ಉದುರಿದ ತರಗೆಲಿನ ಗೋಮುಖವ ಧರಿಸಿರುವ ರಕ್ಕಸನ ನಾನಿಲ್ಲಿ ದಿಕ್ಕುಗಳೇ ಕೂಗುತ್ತಿವೆ ಕರ್ಕಶದ ದನಿಯಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ. ಅಲೆಮಾರಿಯ ಜೀವನ ನಂದು, ಅತಿರೇಕವು ಇದೆಯೇ ನಿಂದು. For more updates, like, comment, subscribe to our channel. Hey darlings, gandani click cheyadam marchipokandi.